ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಏಕಲವ್ಯ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಸ್ನೇಹಿತರ ಇವತ್ತಿನ ಈ ವಿಡಿಯೋದಲ್ಲಿ ದಿನಾಂಕ ಇಪ್ಪತ್ನಾಲ್ಕು ಎಂಟು ಎರಡು ಸಾವಿರದ ಇಪ್ಪತ್ತರಂದು ನಡೆದಂಥ ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಪರೀಕ್ಷೆಯ ಪತ್ರಿಕೆ ಒಂದರ ಕೀ ಉತ್ತರಗಳನ್ನು ನೋಡ್ತಾ ಇದ್ದೀವಿ ಈ ಕೀ ಉತ್ತರಗಳು ಇಂಟರ್ನೆಟ್ನ ಸಹಾಯದಿಂದ ಪಡೆದಂಥ ಕೀ ಉತ್ತರಗಳಾಗಿದ್ದು ಇಲಾಖೆ ಪ್ರಕಟ ಮಾಡುವಂಥ ಕೀ ಉತ್ತರಗಳು ಅಂತಿಮವಾಗಿರ್ತವೆ ಹಾಗಾಗಿ ಇಂಟರ್ನೆಟ್ನ ಸಹಾಯದಿಂದ ಪಡೆದಿರೋದರಿಂದ ತಪ್ಪಾದ ಉತ್ತರಗಳು ಏನಾದರೂ ಕಂಡು ಬಂದಲ್ಲಿ ಕಾಮೆಂಟ್ ಸೆಕ್ಷನಲ್ಲಿ ನೀವು ತಿಳಿಸಿ ಡಿಸ್ಕ್ರಿಪ್ಷನ್ ಹಾಗೂ ಕಾಮೆಂಟ್ ಸೆಕ್ಷನಲ್ಲಿ ಆ ಪ್ರಶ್ನೆಗಳ ಪ್ರಶ್ನೆ ಸಂಖ್ಯೆ ಜೊತೆ ಸರಿಯಾದಂಥ ಉತ್ತರವನ್ನು ಮತ್ತೆ ನಾನು ಮೆನ್ಷನ್ ಮಾಡೋ ಪ್ರಯತ್ನವನ್ನು ಮಾಡ್ತೇನೆ ಜೊತೆಗೆ ಈ ಪ್ರಶ್ನೆ ಪತ್ರಿಕೆಯ ಡೀಟೇಲ್ ವಿಡಿಯೋವನ್ನು ಅಂದರೆ ಪ್ರತಿಯೊಂದು ಪ್ರಶ್ನೆಗಳಿಗೆ ವಿವರಣೆಯನ್ನು ಮುಂಬರುವ ದಿನಗಳಲ್ಲಿ ನಾನು ಅಪ್ಲೋಡ್ ಮಾಡಲಿದ್ದೇನೆ ಸೊ ಈ ವಿಡಿಯೋದಲ್ಲಿ ನೀವು ಒಂದರಿಂದ ನೂರು ಪ್ರಶ್ನೆಗಳ ಸಂಪೂರ್ಣ ಕೀ ಉತ್ತರಗಳನ್ನು ನೋಡ್ತೀರಾ ಸೊ ಹಾಗಿದ್ರೆ ಇವತ್ತಿನ ಈ ವಿಡಿಯೋವನ್ನು ಶುರು ಮಾಡೋಣ ನಿಮಗೇನಾದರೂ ಮಾಹಿತಿ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಜೊತೆ ನಿಮ್ಗೆ ಏನಾದ್ರೂ ಪ್ರಶ್ನೆ ಪತ್ರಿಕೆ ಬೇಕು ಪಿ ಎಫ್ ಬೇಕು ಅಂದರೆ ಟೆಲಿಗ್ರಾಮಲ್ಲಿದೆ ಅಲ್ಲಿ ನಿಮಗೆ ಲಿಂಕ್ ಸಿಗುತ್ತೆ ಹೋಗಿ ಡೌನ್ಲೋಡ್ ವೆಬ್ಸೈಟ್ ವೆಬ್ಸೈಟ್ನಲ್ಲಿ ಕೂಡ ಅವೈಲೇಬಲ್ ಇದೆ ಹೋಗಿ ಡೌನ್ಲೋಡ್ ಮಾಡ್ಬೋದು ಸೊ ಹಾಗಿದ್ರೆ ಪ್ರಶ್ನೆ ಮತ್ತು ಉತ್ತರಗಳನ್ನು ನೋಡ್ತಾ ಹೋಗೋಣ ನಾನು ಇಲ್ಲಿ ಉತ್ತರ ಕೊಡ್ತಿರ್ತಕ್ಕಂಥ ವರ್ಷನ್ ಎ ಸೊ ಪ್ರಶ್ನೆ ಒಂದರಿಂದ ನಾವು ನೂರು ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ ಮೊದಲನೇದಾಗಿ ಎರಡು ಪಟ್ಟಿಗಳನ್ನು ಕೊಟ್ಟಿದ್ದಾರೆ ಪಟ್ಟಿಗಳನ್ನು ಮ್ಯಾಚ್ ಮಾಡಬೇಕಿದೆ ಸೊ ಪ್ರಶ್ನೆಗಳನ್ನು ನೀವು ಇಲ್ಲಿ ನೋಡ್ಕೋಬೋದು ಮೊದಲನೇ ಪ್ರಶ್ನೆ ಸ್ವಲ್ಪ ಲೆಂತ್ ಇರೋದರಿಂದ ನಾನು ಅದನ್ನು ನಿಮಗೆ ಉತ್ತರದ ಮೂಲಕ ತಿಳಿಸ್ಕೊಡ್ತೀನಿ ಸೊ ಮೊದಲನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಏನಿದೆ ಇದು ಆಪ್ಷನ್ ಒಂದು ಸೊ ಮೊದಲನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ ಒಂದು ಅಂದರೆ ಸ್ಟ್ಯಾಂಪ್ ಸುಂಕಗಳು ಮತ್ತು ವೈದ್ಯಕೀಯ ತೆರಿಗೆ ಏನಿದೆ ಅದು ಕೇಂದ್ರ ಸರ್ಕಾರದಿಂದ ವಿಧಿಸಲಾದ ತೆರಿಗೆ ಆದರೆ ರಾಜ್ಯ ಸರ್ಕಾರದಿಂದ ಸಂಗ್ರಹಿಸಿ ವೆಚ್ಚ ಮಾಡುತ್ತದೆ ಇನ್ನು ಕೃಷಿ ಭೂಮಿಯನ್ನು ಹೊರತುಪಡಿಸಿ ಉಳಿದ ಆಸ್ತಿಯ ಮೇಲಿನ ಉತ್ತರಾಧಿಕತ್ವದ ಮೇಲನ ತೆರಿಗೆ ಇದೆಯಲ್ಲ ಅದು ಕೇಂದ್ರ ಸರ್ಕಾರದಿಂದ ವಿಧಿಸಲಾದ ಮತ್ತು ಸಂಗ್ರಹಿಸಲಾದ ತೆರಿಗೆಗಳು ಆದರೆ ರಾಜ್ಯಗಳಿಗೆ ಹಂಚಿಕೆ ಮಾಡಲಾದ ತೆರಿಗೆಗಳು ಅದೇ ರೀತಿ ಸಿ ತ್ರೀ ಆಗುತ್ತೆ ಡಿ ಫೋರ್ ಆಗುತ್ತೆ ಯಾವುದೇ ಬದಲಾವಣೆಗಳು ಇಲ್ಲ ಆಪ್ಷನ್ ಒಂದು ಒಂದು ಎರಡು ಮೂರು ನಾಲ್ಕು ಸರಿಯಾದಂಥ ಉತ್ತರ ಮೊದಲನೇ ಪ್ರಶ್ನೆಗೆ ಎರಡನೇ ಪ್ರಶ್ನೆ ನೋಡಿ ಯಾವ ಕೇಂದ್ರ ಆಡಳಿತ ಪ್ರದೇಶ ಅಥವಾ ರಾಜ್ಯ ವಿದ್ಯಾರ್ಥಿಗಳಿಗಾಗಿ ಅಂಬೇಡ್ಕರ್ ಬೋಧನೆಯ ಕುರಿತು ಕಿರುಹೊತ್ತಿಗೆಯನ್ನು ಬಿಡುಗಡೆ ಮಾಡಿದೆ ಸೊ ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ದೆಹಲಿ ಇದು ಡಿಸೆಂಬರ್ ಎರಡು ಸಾವಿರದ ಹತ್ತೊಂಬತ್ತರ ಕರೆಂಟ್ ಅಫೇರ್ಸಲ್ಲಿ ನೀವು ಕಾಣಬಹುದು ಇನ್ನು ಕೆಮ್ ಟೆರೆಸಸ್ ಡ್ಯಾಶ್ನಿಂದ ಸಂಚಯಿತ ಸಂಚಯನಗೊಂಡಿರುತ್ತದೆ ಅಂತ ಮುಂದಿನ ಪ್ರಶ್ನೆ ಸೊ ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಕಣಿವೆ ಹಿಮನದಿಯಿಂದ ಸಂಚಯನಗೊಂಡಿರುತ್ತದೆ ಕೆಎಮ್ ಟೆರೆಸಸ್ ಪ್ರಶ್ನೆ ನಾಲ್ಕು ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವ ಹೇಳಿಕೆಗಳು ನಯನಾರ್ಗೆ ಸಂಬಂಧಪಟ್ಟಿದೆ ಅವರು ಸಂಗಮ ಕವಿಗಳಾಗಿದ್ದರು ಅವರು ಶೈವ ಸಂತರಾಗಿದ್ದರು ಅವರು ಭಕ್ತಿ ಕಾವ್ಯದ ರಚಕರ ರಚನೆ ಮಾಡಿದ್ದರು ಪುರಾತನರು ಎಂದು ಕರೆಯಲ್ಪಡುವ ಅವರು ಅರವತ್ನಾಲ್ಕು ಸಂಖ್ಯೆಯಲ್ಲಿ ಇದ್ದರು ಸೊ ನಯನಾರ್ಗಳಿಗೆ ಸಂಬಂಧಪಟ್ಟಂತೆ ಈ ನಾಲ್ಕರಲ್ಲಿ ಯಾವ ಹೇಳಿಕೆಗಳು ಸರಿಯಾಗಿದೆ ಅಂತ ಪ್ರಶ್ನೆ ಪ್ರಶ್ನೆ ನಾಲ್ಕಕ್ಕೆ ಸರಿಯಾದಂಥ ಉತ್ತರ ಎರಡನೇ ಹೇಳಿಕೆ ಹಾಗೂ ನಾಲ್ಕನೇ ಎರಡನೇ ಹೇಳಿಕೆ ಮತ್ತು ಮೂರನೇ ಹೇಳಿಕೆ ಅವರು ಶೈವ ಸಂತರಾಗಿದ್ದರು ಮತ್ತು ಭಕ್ತಿ ಕಾವ್ಯವನ್ನು ರಚನೆ ಮಾಡ್ತಿದ್ದರು ಸೊ ಆಪ್ಷನ್ ನಾಲ್ಕು ಬಿ ಮತ್ತು ಸಿ ಸರಿಯಾದಂಥ ಉತ್ತರ ಅಮೆರಿಕದ ರಾಷ್ಟ್ರೀಯ ವಿಜ್ಞಾನ ಪ್ರತಿಷ್ಠಾನಕ್ಕೆ ಸಂಬಂಧಪಟ್ಟಂತೆ ಈ ಕೆಳಗಿನ ಯಾರು ಇತ್ತೀಚೆಗೆ ನಿರ್ದೇಶಕರಾಗಿ ನೇಮಕಗೊಂಡಿದ್ದಾರೆ ಡೊನಾಲ್ಡ್ ಟ್ರಂಪ್ ಅವರು ಈ ನೇಮಕವನ್ನು ಮಾಡಿದ್ದು ಸೇತುರಾಮನ್ ಪಂಚನಾಥನ್ ಆಪ್ಷನ್ ಮೂರು ಇದು ಡಿಸೆಂಬರ್ ಎರಡು ಸಾವಿರದ ಹತ್ತೊಂಬತ್ತರ ಪ್ರಚಲಿತ ವಿದ್ಯಮಾನವಾಗಿರ್ತದೆ ಸೊ ಮುಂದಿನ ಪ್ರಶ್ನೆಗೆ ಹೋಗೋಣ ಆರನೇ ಪ್ರಶ್ನೆ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಕಾರ್ಪೊರೇಟ್ ತೆರಿಗೆ ಸಂಬಂಧಪಟ್ಟಂತೆ ಈ ಒಂದು ಹೇಳಿಕೆಗಳಿದೆ ಸೊ ಹೇಳಿಕೆಗಳನ್ನು ಗಮನಿಸಿ ಸರಿಯಾದ ಹೇಳಿಕೆ ಯಾವುದು ಅಂತ ಗುರುತಿಸಿ ಅಂತ ತಿಳಿಸಿದ್ದಾರೆ ಸೊ ಪ್ರಶ್ನೆಗೆ ಮೊದಲನೇದಾಗಿ ಉತ್ತರಗಳನ್ನು ನೋಡ್ಬೋಣ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ ಎರಡು ಸಿ ಮಾತ್ರ ಅಂದರೆ ಕಾರ್ಪೊರೇಟ್ ತೆರಿಗೆಯನ್ನು ಕೇವಲ ನೋಂದಾಯಿತ ಕಂಪನಿಗಳು ಮತ್ತು ನಿಗಮಗಳ ಆದಾಯದ ಮೇಲೆ ಮಾತ್ರವೇ ವಿಧಿಸಲಾಗುತ್ತದೆ ಅನ್ನೋದು ಈ ಕೊಟ್ಟಿರ್ತಕ್ಕಂಥ ಮೂರು ಹೇಳಿಕೆಗಳಲ್ಲಿ ಸರಿಯಾದಂಥ ಹೇಳಿಕೆಯಾಗಿದೆ ಸೊ ಆಪ್ಷನ್ ಎರಡು ಸಿ ಮಾತ್ರ ಸರಿಯಾದಂಥ ಉತ್ತರ ಮುಂದಿನ ಪ್ರಶ್ನೆಗೆ ಹೋಗೋಣ ಇಥಿಯೋಪಿಯಾ ದೇಶ ಇತ್ತೀಚೆಗೆ ಉಡಾವಣೆ ಮಾಡಿದಂಥ ಪ್ರಥಮ ಉಪಗ್ರಹದ ಹೆಸರೇನು ಸೊ ಇದು ಕೂಡ ಡಿಸೆಂಬರ್ನ ಕರೆಂಟ್ ಅಫೇರ್ಸ್ ಇದರಲ್ಲಿ ಬರ್ತದೆ ಸೊ ಆಪ್ಷನ್ ಒಂದು ಇ ಟಿ ಆರ್ ಎಸ್ ಎಸ್ ಒನ್ ಇದು ಇಥಿಯೋಪಿಯ ದೇಶ ಉಡಾವಣೆ ಮಾಡಿದಂತಹ ಉಡಾವಣೆ ಮಾಡಿದಂಥ ಆ ದೇಶದ ಪ್ರಪ್ರಥಮ ಉಪಗ್ರಹದ ಹೆಸರಾಗಿದೆ ಆಪ್ಷನ್ ಒಂದು ಸರಿಯಾದ ಉತ್ತರ ನದಿ ಮಂಜುಗಡ್ಡೆ ಅಥವಾ ಭೂಮಿಯ ಮೇಲ್ಭಾಗದಲ್ಲಿ ಹೆಪ್ಪುಗಟ್ಟಿದ ನೀರಿನ ಪದರವನ್ನು ಏನೆಂದು ಕರೆಯುತ್ತಾರೆ ಎಂಟನೇ ಪ್ರಶ್ನೆ ಸೊ ಪ್ರ ಸರಿಯಾದಂಥ ಉತ್ತರ ನಾಲೆಡ್ಸ್ ಅಂತ ಅದನ್ನು ಕರೀತಾರೆ ಭಾರತೀಯ ನಾಣ್ಯಶಾಸ್ತ್ರ ಇತಿಹಾಸದಲ್ಲಿ ಪಂಚಗುರುತಿನ ನಾಣ್ಯಗಳಿಗೆ ವಿಶಿಷ್ಟ ಸ್ಥಾನವಿದೆ ಇದಕ್ಕೆ ಅನ್ವಯಿಸುವ ಕೇಳುವ ಕೆಲವು ಹೇಳಿಕೆಗಳನ್ನು ಅಥವಾ ಕೆಲವು ಸತ್ಯಗಳನ್ನು ಕೆಳಗೆ ನೀಡಲಾಗಿದೆ ಅದರಲ್ಲಿ ಸರಿಯಾದಂಥ ಉತ್ತರವನ್ನು ನಾವು ಆರಿಸ್ಬೇಕು ಸೊ ಒಂಬತ್ತನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ ಮೂರು ಅಂದರೆ ಇಲ್ಲಿ ಕೊಟ್ಟಿರತಕ್ಕಂಥ ನಾಲ್ಕು ಹೇಳಿಕೆಗಳು ಅಂದರೆ ಭಾರತದ ಅತ್ಯಂತ ಪ್ರಾಚೀನ ನಾಣ್ಯ ದಕ್ಷಿಣ ಭಾರತದಲ್ಲಿ ಚಲಾವಣೆಗೆ ಇರಲಿಲ್ಲ ನಾವು ಈ ನಾಣ್ಯಗಳ ಒಂದು ಅಥವಾ ಎರಡು ಮಗ್ಗಲುಗಳಲ್ಲಿ ಚಿಹ್ನೆಗಳನ್ನು ಕಾಣುತ್ತೇವೆ ಮತ್ತು ಈ ನಾಣ್ಯಗಳು ಬೆಳ್ಳಿಯಲ್ಲಿ ಮಾತ್ರ ದೊರೆಯುತ್ತಿದ್ದವು ಇವು ನಾಲ್ಕು ಹೇಳಿಕೆಗಳು ಕೂಡ ಈ ಒಂದು ಇದಕ್ಕೆ ಸಂಬಂಧಪಟ್ಟಂಗೆ ಭಾರತದ ನಾಣ್ಯ ಇತಿಹಾಸದಲ್ಲಿ ಪಂಚ ಗುರುತಿನ ನಾಣ್ಯಗಳಿಗೆ ಸಂಬಂಧಪಟ್ಟಂತೆ ಸರಿಯಾಗಿದೆ ಹಾಗಾಗಿ ಆಪ್ಷನ್ ಮೂರು ಎ ಬಿ ಸಿ ಡಿ ಸರಿಯಾದಂಥ ಉತ್ತರ ಗಾಲಪಗೋಸ್ ದ್ವೀಪಗಳಲ್ಲಿ ಯಾವ ದೇಶವು ಇತ್ತೀಚೆಗೆ ತುರ್ತು ಪರಿಸ್ಥಿತಿಯನ್ನು ಘೋಷಿಸಿತ್ತು ಇದು ಕೂಡ ಡಿಸೆಂಬರ್ ಎರಡು ಸಾವಿರದ ಹತ್ತೊಂಬತ್ತರ ಕರೆಂಟ್ ಅಫೇರ್ಸಲ್ಲಿ ಬರುತ್ತೆ ಸೊ ಈ ಒಂದು ಪ್ರಶ್ನೆಗೆ ಸರಿಯಾದಂಥ ಉತ್ತರ ಈಕ್ವೆಡಾರ್ ಆಪ್ಷನ್ ನಾಲ್ಕು ನಿರ್ಭಯ ಸಾಮೂಹಿಕ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣದ ಅಪರಾಧಿಗಳು ಭಾರತದ ರಾಷ್ಟ್ರಪತಿಗಳಿಗೆ ಸಲ್ಲಿಸಿದ್ದ ಕ್ಷಮಾದಾನ ಅರ್ಜಿಯನ್ನು ರಾಷ್ಟ್ರಪತಿಯವರು ಶಿಕ್ಷೆ ಎಂದರೆ ಮರಣದಂಡನೆ ಶಿಕ್ಷೆ ಎಂಬ ಸಾಂವಿಧಾನಿಕ ಉಪಬಂಧವನ್ನು ಉಪಯೋಗಿಸಿ ಸಂವಿಧಾನದ ಯಾವ ಅನುಚ್ಛೇದ ಅನುಸಾರವಾಗಿ ತಿರಸ್ಕಾರ ಮಾಡಿದರು ಇದು ಕೂಡ ರೀಸೆಂಟಾಗಿ ಕರೆಂಟ್ ಅಫೇರ್ಸ್ ಪ್ರಶ್ನೆಯಾಗಿರುತ್ತದೆ ಸೊ ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಅನುಚ್ಛೇದ ಎಪ್ಪತ್ತೆರಡು ಭಾಗ ಐದು ಆಪ್ಷನ್ ಮೂರು ಕೆಲಸ ಮಾಡಲು ಸಮರ್ಥರವಾಗಿರುವ ಮತ್ತು ಬಯಸುವ ಎಲ್ಲರಿಗೂ ಸಾಕಷ್ಟು ಉದ್ಯೋಗಗಳನ್ನು ಸೃಷ್ಟಿಸುವಾಗ ಉತ್ಪಾದಕ ಸಾಮರ್ಥ್ಯದ ಅಸಮರ್ಪ ಅಸಮರ್ಪಕತೆಯೊಂದಿಗೆ ಸಂಬಂಧವುಳ್ಳ ನಿರುದ್ಯೋಗವನ್ನು ಏನೆಂದು ಕರೆಯುತ್ತಾರೆ ಹನ್ನೆರಡನೇ ಪ್ರಶ್ನೆ ಸರಿಯಾದ ಉತ್ತರ ಮುಕ್ತ ನಿರುದ್ಯೋಗ ಆಪ್ಷನ್ ನಾಲ್ಕು ಭಾರತೀಯ ಸಂವಿಧಾನವನ್ನು ಅರೆ ಒಕ್ಕೂಟದ ಸಂವಿಧಾನ ಎಂದು ವರ್ಣಿಸಿದಂಥವರು ಯಾರು ಹದಿಮೂರನೇ ಪ್ರಶ್ನೆ ಸರಿಯಾದ ಉತ್ತರ ಕೆ ಸಿ ವಿ ಆರ್ ಆಪ್ಷನ್ ಎರಡು ಎರಡು ಸಾವಿರದ ಇಪ್ಪತ್ತನೇ ಹವಾಮಾನ ಅಪಾಯದ ಸೂಚ್ಯಾಂಕದಲ್ಲಿ ಭಾರತವು ಯಾವ ಸ್ಥಾನದಲ್ಲಿದೆ ಇದು ಕೂಡ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಬಿಡುಗಡೆಯಾದಂತಹ ಎರಡು ಸಾವಿರದ ಹತ್ತೊಂಬತ್ತರ ಕರೆಂಟ್ ಅಫೇರ್ಸ್ ಆಗಿದೆ ಈ ರ್ಯಾಂಕಿಂಗ್ ಏನಿದೆ ಅದು ಎರಡು ಸಾವಿರದ ಹದಿನೆಂಟರ ರ್ಯಾಂಕಿಂಗ್ ಆಗಿರ್ತದೆ ಆಪ್ಷನ್ ನಾಲ್ಕು ಐದನೇ ಸ್ಥಾನ ಎರಡು ಸಾವಿರದ ಹದಿನೇಳನೇ ಒಂದು ಇಸ್ವಿಯಲ್ಲಿ ರ್ಯಾಂಕಿಂಗ್ ಬಂದುಬಿಟ್ಟು ಭಾರತದ್ದು ಹದಿನಾಲ್ಕನೇ ಸ್ಥಾನದಲ್ಲಿದೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಬಿಡುಗಡೆ ಮಾಡಿರ್ತಕ್ಕಂಥ ರ್ಯಾಂಕಿಂಗು ಎರಡು ಸಾವಿರದ ಹದಿನೆಂಟರದು ಅದರಲ್ಲಿ ಭಾರತ ಐದನೇ ಸ್ಥಾನದಲ್ಲಿದೆ ಜಪಾನ್ ಮೊದಲನೇ ಸ್ಥಾನದಲ್ಲಿದೆ ಸೊ ಎರಡು ಸಾವಿರದ ಇಪ್ಪತ್ತರ ಹವಾಮಾನ ಅಪಾಯ ಸೂಚ್ಯಂಕದಲ್ಲಿ ಭಾರತ ಐದನೇ ಸ್ಥಾನದಲ್ಲಿದೆ ಹದಿನೈದನೇ ಪ್ರಶ್ನೆ ಜೇಲಿನ್ ಸ್ಕಿನ್ ರವರಿಂದ ಮುದ್ರಿಸಲ್ಪಟ್ಟ ವಲಸೆ ಸಂಕ್ರಮಣ ಸಿದ್ಧಾಂತ ಡ್ಯಾಶ್ ಆಧಾರದ ಮೇಲಿದೆ ಸೊ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ ಒಂದು ಜನಸಂಖ್ಯಾಶಾಸ್ತ್ರದ ಸಂಕ್ರಮಣ ಮಾದರಿ ಡೆಮೋಗ್ರಾಫಿಕ್ ಟ್ರಾನ್ಸಿಷನ್ ಮಾಡೆಲ್ ಇದರ ಮೇಲೆ ಅದು ಇರ್ತದೆ ಈ ಆಧಾರದ ಮೇಲೆ ಅದನ್ನು ರಚನೆ ಮಾಡಲಾಗಿದೆ ಹಿಂದೂ ಪ್ರಾತಿಮ ಶಾಸ್ತ್ರದ ಪ್ರಕಾರ ಚತುರ್ವಿಂಶತಿ ಮೂರ್ತಿ ಎಂಬ ಪದವು ಈ ಕೆಳಗಿನ ಯಾವ ಹೇಳಿಕೆಯನ್ನು ಸೂಚಿಸುತ್ತದೆ ಹದಿನಾರನೇ ಪ್ರಶ್ನೆ ಸರಿಯಾದ ಉತ್ತರ ವಿಷ್ಣುವಿನ ನಾಲ್ಕು ಹಸ್ತಗಳಲ್ಲಿರುವ ಲಾಂಛನದ ಆಧಾರದ ಮೇಲೆ ವಿಷ್ಣುವಿನ ರೂಪವನ್ನು ಗುರುತಿಸುವುದು ಸೊ ಇದನ್ನು ಅದು ಪ್ರತಿಬಿಂಬಿಸುತ್ತದೆ ಹದಿನೇಳನೇ ಪ್ರಶ್ನೆಗೋಗೋಣ ಭಾರತೀಯ ನೌಕಾಪಡೆ ನಿಶ್ಚಿತಗೊಳಿಸಿದ ವಿಂಗ್ ಡಾರ್ನಿಯಲ್ ಕಂಗಾವಲು ನೌಕಾ ವಾಯುನೌಕೆಯನ್ನು ಹಾರಿಸಲು ಕೊಚ್ಚಿಯಲ್ಲಿನ ನೌಕಾ ಕಾರ್ಯಾಚರಣೆಗಳಿಗೆ ಇತ್ತೀಚೆಗೆ ಸೇರಿದಂಥ ಭಾರತೀಯ ನೌಕಾದಳದ ಪ್ರಥಮ ಮಹಿಳಾ ಫೈಟರ್ನ ಹೆಸರೇನು ಸ್ವಲ್ಪ ಪ್ರಶ್ನೆನ ಸ್ಟ್ರೆಚ್ ಮಾಡಿದ್ದಾರೆ ಇಪ್ಪ ಇದು ಕರೆಂಟ್ ಅಫೇರ್ಸು ಮತ್ತು ಹೆಚ್ಚು ಸುದ್ದಿಯಲ್ಲಿದ್ದಂತಹ ಪ್ರಶ್ನೆ ಶಿವಂಗಿ ಸ್ವರೂಪ್ ಅವರು ಬಿಹಾರದಿಂದ ಬರ್ತಾರೆ ಆ ರಾಜ್ಯ ಬಿಹಾರ ಸಬ್ ಲೆಫ್ಟಿನೆಂಟ್ ಶಿವಂಗಿ ಸ್ವರೂಪ್ ಫ್ರಮ್ ಬಿಹಾರ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಒಂದು ಹದಿನೆಂಟನೇ ಪ್ರಶ್ನೆ ಜಿ ಎನ್ ಪಿ ಯು ಅಳೆಯುವುದು ಯಾವುದನ್ನ ಸೊ ಆಪ್ಷನ್ ಒಂದು ಒಂದು ದೇಶದ ನಿವಾಸಿಗಳು ಕೋರಿರುವ ಒಟ್ಟು ದೇಶೀಯ ಮತ್ತು ವಿದೇಶೀಯ ಉತ್ಪನ್ನವನ್ನು ಇದು ಅಳೆಯುತ್ತೆ ಆಪ್ಷನ್ ಒಂದು ಸರಿಯಾದಂಥ ಉತ್ತರ ಈ ಒಂದು ಪ್ರಶ್ನೆಗೆ ಭಾರತದ ಅಟಾರ್ನಿ ಜನರಲ್ ಯಾರು ನೇಮಕ ಮಾಡ್ತಾರೆ ಭಾರತದ ರಾಷ್ಟ್ರಪತಿಗಳು ಭಾರತ ಅಟಾರ್ನಿ ಜನರಲ್ ಅವ್ರನ್ನ ನೇಮಕ ಮಾಡ್ತಾರೆ ಮುಂದಿನ ಪ್ರಶ್ನೆಗೆ ಹೋಗೋಣ ಇಪ್ಪತ್ತು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ವಲಸೆ ಮಸೂದೆಯನ್ನು ಪ್ರಸ್ತಾಪಿಸಿದ್ದು ಇದು ಪ್ರಚ ಪ್ರಚಲಿತದಲ್ಲಿರುವ ಈ ಕೆಳಗಿನ ಯಾವ ಕಾಯ್ದೆಯನ್ನು ಬದಲಿಸುತ್ತದೆ ಅಥವಾ ಯಾವ ಕಾಯ್ದೆಯ ಬದಲಾಗಿ ಈ ಒಂದು ಹೊಸ ಕಾಯ್ದೆಯನ್ನು ತರಲಾಗಿದೆ ಅಂತ ಪ್ರಶ್ನೆ ಸೊ ಸಾವಿರದ ಒಂಬೈನೂರ ಎಂಬತ್ತ್ಮೂರರ ವಲಸೆ ಕಾಯ್ದೆಯ ಬದಲಾಗಿ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನೂತನ ಕಾಯ್ದೆಯನ್ನು ತಂದಿದೆ ಈ ಕೆಳಗಿನ ಪಟ್ಟಿಯಲ್ಲಿ ಯಾವುದು ಹಲವು ವಿರಳ ಖನಿಜಗಳ ಹೇರಳ ನಿಕ್ಷೇಪಗಳಿಗೆ ನಿರ್ದಿಷ್ಟವಾಗಿ ಖ್ಯಾತಿವಾಗಿದೆ ಅಥವಾ ಖ್ಯಾತವಾಗಿದೆ ಸೊ ಪ್ರಶ್ನೆಗೆ ಸರಿಯಾದಂಥ ಉತ್ತರ ದಕ್ಷಿಣ ಆಫ್ರಿಕಾ ಆಪ್ಷನ್ ಒಂದು ಸೌತ್ ಆಫ್ರಿಕಾ ಈ ಕೆಳಗಿನವುಗಳಲ್ಲಿ ಯಾವುದು ಇಂಡೋ ಗ್ರೀಕ್ ಮತ್ತು ಕುಶಾಣ ದೊರೆಗಳು ಹೊರಡಿಸಿದ ನಾಣ್ಯಗಳಲ್ಲಿ ಸಾಮಾನ್ಯವಾದ ಅಂಶಗಳಾಗಿವೆ ಸೊ ಕೆಳಗಡೆ ನಾಲ್ಕು ಅಂಶಗಳನ್ನು ಕೊಟ್ಟಿದ್ದಾರೆ ಅವು ನಾಲ್ಕರಲ್ಲಿ ಇಂಡೋ ಗ್ರೀಕ್ ಮತ್ತು ಕುಶಾಣ ದೊರೆಗಳು ಹೊರಡಿಸುವಂಥ ನಾಣ್ಯಗಳಲ್ಲಿ ಯಾವ ಅಂಶ ಕಾಮನ್ ಆಗಿತ್ತು ಅನ್ನೋದನ್ನು ಗುರುತಿಸಬೇಕು ಸೊ ಅದಕ್ಕೆ ನಾಲ್ಕು ಅಂಶಗಳನ್ನು ಮತ್ತು ನಾಲ್ಕು ಆಯ್ಕೆಗಳನ್ನು ಕೊಟ್ಟಿದ್ದಾರೆ ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಗ್ರೀಕ್ ಮತ್ತು ಭಾರತೀಯ ದೇವತೆಗಳ ಪ್ರತಿಮೆಗಳಿರ್ತಿತ್ತು ದ್ವೈಭಾಷಿಕ ನಾಣ್ಯಗಳಾಗಿರ್ತಿದ್ವು ಹಾಗೂ ರಾಜರ ಚಿತ್ರಗಳು ಅಥವಾ ರಾಜರ ಪ್ರತಿಮಾ ಶಿಲ್ಪಗಳು ಅದರಲ್ಲಿ ಇರ್ತಿದ್ವು ಚಿನ್ನ ಮತ್ತು ತಾಮ್ರದ ಬಳಕೆ ಅದರಲ್ಲಿ ಆಗ್ತಿರಲಿಲ್ಲ ಹಾಗಾಗಿ ಆಪ್ಷನ್ ಮೂರು ಎ ಬಿ ಡಿ ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರವಾಗಿರ್ತದೆ ಮುಂದಿನ ಪ್ರಶ್ನೆಗೆ ಹೋಗೋಣ ಇಪ್ಪತ್ತ್ಮೂರನೇ ಪ್ರಶ್ನೆ ಕೇಂದ್ರ ಗ್ರಾಹಕ ಸಂರಕ್ಷಣಾ ಪ್ರಾಧಿಕಾರವನ್ನು ಸ್ಥಾಪಿಸುವುದಾಗಿ ಇತ್ತೀಚೆಗೆ ಕೆಳಗಿನ ಯಾವ ಸಚಿವಾಲಯ ಘೋಷಣೆಯನ್ನು ಮಾಡಿತ್ತು ಪ್ರಶ್ನೆಗೆ ಸರಿಯಾದಂಥ ಉತ್ತರ ಗ್ರಾಹಕರ ವ್ಯವಹಾರಗಳ ಆಹಾರ ಮತ್ತು ಸಾರ್ವಜನಿಕ ವಿತರಣೆ ಸಚಿವಾಲಯ ಕೇಂದ್ರ ಗ್ರಾಹಕ ಸಂರಕ್ಷಣಾ ಪ್ರಾಧಿಕಾರವನ್ನು ಸ್ಥಾಪನೆ ಮಾಡ್ತೀವಿ ಅಂತ ಇತ್ತೀಚೆಗೆ ಘೋಷಣೆ ಮಾಡಿತ್ತು ಕೆಳಕಂಡವುಗಳಲ್ಲಿ ಯಾವುದು ತೆರಿಗೆ ಆದಾಯವಲ್ಲ ಅಂತ ಕೇಳಿದ್ದಾರೆ ಸೊ ಆಪ್ಷನ್ ಒಂದು ಬಡ್ಡಿ ತೆರಿಗೆ ತೆರಿಗೆಯತ್ತರ ಆದಾಯವಲ್ಲ ನೆಕ್ಸ್ಟ್ ಇಪ್ಪತ್ತೈದನೇ ಪ್ರಶ್ನೆ ಉದಾರವಾದಿ ರಾಜಕೀಯ ಪಕ್ಷಗಳ ಕುರಿತು ಡ್ಯಾಶ್ ಆಗಿರುತ್ತದೆ ಸೊ ನಾಲ್ಕು ಆಪ್ಷನ್ಸ್ ಇವೆ ಇಪ್ಪತ್ತ ಐದನೇ ಪ್ರಶ್ನೆ ಸರಿಯಾದಂಥ ಉತ್ತರ ಆಪ್ಷನ್ ಒಂದು ಅಸ್ತಿತ್ವದಲ್ಲಿರುವ ಸಂಸ್ಥೆಗಳ ಸುಧಾರಣೆಯಾಗಿರುತ್ತದೆ ನೆಕ್ಸ್ಟು ಝೈಡ್ ಋತುಮಾನದಲ್ಲಿ ಬೆಳೆಯುವಂಥ ಬೆಳೆ ಆಪ್ಷನ್ ಒಂದು ಕಲ್ಲಂಗಡಿ ಮುಂದೆ ಹೋಗೋಣ ಅಲಹಾಬಾದ್ ಸ್ತಂಭ ಶಾಸನವು ಸಮುದ್ರಗುಪ್ತನ ದಿಗ್ವಿಜಯಗಳಿಗೆ ಹೆಸರಾಗಿದೆ ಇದಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ ಇಪ್ಪತ್ತ ಏಳನೇ ಪ್ರಶ್ನೆ ಆಪ್ಷನ್ ಒಂದು ಅವನು ಕಾಮರೂಪ ಸಮತಾಟ ಮುಂತಾದ ಗಡಿರಾಜರುಗಳು ವಿನಯಪೂರ್ವಕವಾಗಿ ಗೌರವ ಸಲ್ಲಿಸಿ ಕಪ್ಪ ಕಾಣಿಕೆಗಳನ್ನು ಆತನಿಗೆ ನೀಡುವಂತೆ ಮಾಡಿದ್ದನು ಸೊ ಈ ಒಂದು ಹೇಳಿಕೆ ಸರಿಯಾಗಿದೆ ಮತ್ತು ಆಪ್ಷನ್ ಸಿ ಇದೆಯಲ್ಲ ಮೊದಲನೇದು ಮತ್ತು ಮೂರನೇದು ಪಾಲಕ ಕೊಟ್ಟಾರ ಮತ್ತು ಅಮಮುಕ್ತದ ರಾಜರನ್ನು ಸೋಲಿಸಿ ಸೆರೆ ಹಿಡಿದು ನಂತರ ಆತರನ್ನು ಬಿಡುಗಡೆ ಮಾಡಿದ್ದ ಈ ಎರಡು ಹೇಳಿಕೆಗಳು ಈ ಪ್ರಶ್ನೆಗೆ ಸರಿಯಾಗುತ್ತೆ ಹಾಗಾಗಿ ಆಪ್ಷನ್ ಒಂದು ಎ ಮತ್ತು ಸಿ ಮಾತ್ರ ಅನ್ನೋದು ಸರಿ ಇತ್ತೀಚೆಗೆ ಉದ್ಘಾಟಿತವಾದ ದಿಫೋ ಸೇತುವೆಯು ಕೆಳಗಿನ ಯಾವ ಎರಡು ಕಣಿವೆಗಳನ್ನು ಸಂಪರ್ಕಿಸುತ್ತೆ ಅಂದರೆ ಕಣಿವೆ ಮತ್ತು ಲೋಹಿತ್ ಅನ್ನೋದು ಸಂಪರ್ಕ ಮಾಡುತ್ತೆ ಪ್ರಸಕ್ತ ಶಕದ ಪೂರ್ವ ಶತಾಬ್ದಿಗಳ ಅವಧಿಯಲ್ಲಿ ಇಂಡೋ ರೋಮನ್ ವ್ಯಾಪಾರವು ಈ ಕೆಳಗಿನ ಯಾವ ಬಂದರುಗಳೊಂದಿಗೆ ಸಂಬಂಧಿಸಿತ್ತು ಇಪ್ಪತ್ತ ಒಂಬತ್ತನೇ ಪ್ರಶ್ನೆ ಸರಿಯಾದ ಉತ್ತರ ಮಜಿರಿಸ್ ಸೊ ಈ ಒಂದು ಪ್ರಶ್ನೆ ನೋಡ್ಕೋಬೋದು ಇಪ್ಪತ್ತೊಂಬತ್ತನೇ ಪ್ರಶ್ನೆಗೆ ಮಜ್ರೀಸ್ ಅರಿಕಮೇಡು ಮತ್ತು ಬರುಚ್ ಮೂರು ಕೂಡ ಆಗುತ್ತೆ ಬರೂಚ್ ಅರಿಕೆಮೇಡು ಮಜ್ರೀಸ್ ಇವು ಮೂರು ಕೂಡ ಆಗುತ್ತೆ ಈ ನಾಲ್ಕನೇ ಆಪ್ಷನ್ ಇದೆಯಲ್ಲ ಇದಾಗೋದಿಲ್ಲ ಹಾಗಾಗಿ ಆಪ್ಷನ್ ಮೂರು ಏನಿದೆ ಎ ಬಿ ಸಿ ಇವು ಮೂರು ಕೂಡ ಈ ಮೂರು ಬಂದರುಗಳಿಗೂ ಕೂಡ ಇದು ಸಂಬಂಧಪಡ್ತದೆ ಆಪ್ಷನ್ ಮೂರು ಬರೂಚ್ ಅರಿಕಮೇಡು ಮಜ್ರೀಸ್ ಇವು ಮೂರು ಕೂಡ ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರವಾಗುತ್ತೆ ಸ್ವಿಡಿಶ್ ಗ್ರೇಟ್ ತನ್ಬರ್ಗ್ ಎಂಬ ಯುವತಿಯ ಹವಾಮಾನ ಬದಲಾವಣೆ ವಿರುದ್ಧ ಚಳುವಳಿಯಲ್ಲಿ ತೊಡಗಿದ್ದು ಈ ಕೆಳಗಿನ ಯಾವ ಕಾರಣಿಗಳಿಗಾಗಿ ಕಾರಣಗಳಿಗಾಗಿ ಎರಡು ಸಾವಿರದ ಹತ್ತೊಂಬತ್ತರ ಮಧ್ಯೆ ಸುದ್ದಿಯಲ್ಲಿ ಇದ್ದರು ಇದು ಮೂವತ್ತನೇ ಪ್ರಶ್ನೆ ಸರಿಯಾದ ಉತ್ತರ ಲೈಟ್ ಲೈವ್ಲಿಹುಡ್ ಪ್ರಶಸ್ತಿ ಗಳಿಸೋದಕ್ಕಾಗಿ ಕರ್ನಾಟಕದ ಈ ಕೆಳಗಿನ ಯಾವ ಜಿಲ್ಲೆ ಈಶಾನ್ಯ ಸಂಕ್ರಮಣ ವಲಯದಲ್ಲಿ ಸ್ಥಿತವಾಗಿದೆ ಇದು ಮೂವತ್ತೊಂದನೇ ಪ್ರಶ್ನೆ ಬೀದರ್ ಮತ್ತು ಕಲಬುರ್ಗಿ ಕರ್ನಾಟಕದ ಈಶಾನ್ಯ ಸಂಕ್ರಮಣ ವಲಯದಲ್ಲಿ ಸ್ಥಿತವಾಗಿರುತ್ತದೆ ಒಂದನೇ ಪ್ರಶ್ನೆ ಇತ್ತೀಚೆಗೆ ಕೇಂದ್ರ ಸರ್ಕಾರ ಸಿಂಡಿಕೇಟ್ ಬ್ಯಾಂಕ್ ಕೆನರಾ ಬ್ಯಾಂಕ್ನೊಂದಿಗೆ ಹಾಗೂ ಕಾರ್ಪೊರೇಷನ್ ಬ್ಯಾಂಕನ್ನು ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದೊಂದಿಗೆ ವಿಲೀನಗೊಳಿಸೋದಕ್ಕೆ ಸಂಬಂಧಪಟ್ಟಂತೆ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿಲ್ಲ ಅಂತ ಕೇಳಿದ್ದಾರೆ ಸೊ ಇಲ್ಲಿ ಕೊಟ್ಟಿರತಕ್ಕಂಥ ನಾಲ್ಕು ಆಪ್ಷನ್ಗಳನ್ನು ನೀವು ನೋಡಿಕೊಂಡು ಸರಿಯಾಗಿರೋ ಮೂರು ಆಪ್ಷನ್ಗಳನ್ನು ಗುರುತಿಸಿ ಯಾವುದು ತಪ್ಪಾಗಿದೆ ಅಂತ ಗುರುತಿಸಬೇಕು ಮೂವತ್ತ ಎರಡನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಎಲ್ಲ ನಾಲ್ಕು ಬ್ಯಾಂಕುಗಳು ಕರ್ನಾಟಕದಲ್ಲಿ ಸ್ಥಾಪನೆಯಾಗಿವೆ ಅಂತ ಕೊಟ್ಟಿದ್ದಾರೆ ಈ ಹೇಳಿಕೆ ತಪ್ಪಾಗುತ್ತೆ ಉಳಿದಂಥ ಮೂರು ಹೇಳಿಕೆಗಳು ಕೂಡ ಸರಿಯಾಗಿವೆ ಮುಕ್ತ ಮಾರುಕಟ್ಟೆ ಕಾರ್ಯಾಚರಣೆ ಯಾವುದಕ್ಕೆ ಸಂಬಂಧಪಡುತ್ತದೆ ಅನ್ನೋದು ಮೂವತ್ತ ಮೂರನೇ ಪ್ರಶ್ನೆ ಸರಿಯಾದ ಉತ್ತರ ಮೊದಲನೇದು ವಾಣಿಜ್ಯ ಬ್ಯಾಂಕುಗಳಿಂದ ಸರ್ಕಾರಿ ಬಾಂಡ್ಗಳ ಮಾರುವಿಕೆ ಅಥವಾ ಕೊಳ್ಳುವಿಕೆಗೆ ಆರ್ ಬಿ ಐನ ಪ್ರಕ್ರಿಯೆಯಾಗಿರುತ್ತದೆ ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿಯನ್ನು ಯಾವಾಗ ಸ್ಥಾಪನೆ ಮಾಡಲಾಯಿತು ಅಂತ ಕೊಟ್ಟಿದ್ದಾರೆ ಇಸ್ವಿಯನ್ನು ಸೇಮ್ ಕೊಟ್ಟಿದ್ದಾರೆ ಮಂತ್ಗಳಲ್ಲಿ ಇಲ್ಲಿ ಸ್ವಲ್ಪ ಪ್ರಶ್ನೆಯನ್ನು ಕನ್ಫ್ಯೂಸ್ ಮಾಡಿದ್ದಾರೆ ಮೂವತ್ತ ನಾಲ್ಕನೇ ಪ್ರಶ್ನೆ ಆಗಸ್ಟ್ ಸಾವಿರದ ಒಂಬೈನೂರ ಐವತ್ತೆರಡರಂದು ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿಯನ್ನು ಸ್ಥಾಪನೆ ಮಾಡಲಾಯಿತು ಮುಂದಿನ ಪ್ರಶ್ನೆ ನೋಡೋಣ ಸಮಿತಿಗಳು ಅದು ಕೈಗೊಂಡಂತ ನಿರ್ಧಾರಗಳು ಮ್ಯಾಂಡೇಟ್ಗಳು ಅದಕ್ಕೆ ಸಂಬಂಧಪಟ್ಟಂತೆ ಎರಡು ಪಟ್ಟಿಗಳನ್ನು ಕೊಟ್ಟಿದ್ದಾರೆ ಮತ್ತು ಸರಿಯಾಗಿ ಹೊಂದಾಣಿಕೆ ಆಗ್ತಕ್ಕಂಥ ಪಟ್ಟಿಯನ್ನು ಗುರುತಿಸಿ ಅಂತ ಮುಂದಿನ ಪ್ರಶ್ನೆ ಕೇಳಿದ್ದಾರೆ ಸೊ ಸರಿಯಾದ ಉತ್ತರವನ್ನು ಮೊದಲು ನೋಡಬೇಡ ಆಪ್ಷನ್ ಎರಡು ಬಿ ಮತ್ತು ಸಿ ಮೂವತ್ತ ಐದನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಅಂದರೆ ನಂದನ್ ನಿಲೇಕಣಿ ಡಿಜಿಟಲ್ ಪಾವತಿಗಳನ್ನು ಉತ್ತೇಜಿಸುವುದು ಹಾಗೂ ಬಿಮ್ಮಲ್ ಜಲನ್ ಆರ್ಥಿಕ ಬಂಡವಾಳ ಚೌಕಟ್ಟು ಇವೆರಡೂ ಕೂಡ ಸರಿಯಾಗಿದೆ ಯು ಕೆ ಎಸ್ ಇನ್ನ ಸೇಬೆಯಲ್ಲಿನ ಕಾಯ್ದಿರಿಸಿದ ಹೆಚ್ಚಿನ ಹಣವನ್ನು ಸರ್ಕಾರಕ್ಕೆ ವರ್ಗಾವಣೆ ಮಾಡೋದು ಈ ಒಂದು ಏನು ಜೋಡಿ ಏನಿದೆ ಅದು ತಪ್ಪಾಗಿದೆ ಹಾಗಾಗಿ ಆಪ್ಷನ್ ಎರಡು ಬಿ ಮತ್ತು ಸಿ ಸರಿಯಾದಂಥ ಉತ್ತರ ಈ ಕೆಳಗಿನವುಗಳಲ್ಲಿ ಯಾವುದು ಎರಡು ಸಾವಿರದ ಹನ್ನೊಂದರ ಜನಗಣತಿ ಪ್ರಕಾರ ಕರ್ನಾಟಕದಲ್ಲಿ ಅತ್ಯಧಿಕ ಜನಸಾಂದ್ರತೆಯನ್ನು ಹೊಂದಿರತಕ್ಕಂತಹ ಕೆಳ ಕೊಟ್ಟರೋ ನಾಲ್ಕು ಆಪ್ಷನ್ಗಳಲ್ಲಿ ಅತ್ಯಧಿಕ ಹೆಚ್ಚು ಜನಸಾಂದ್ರತೆಯನ್ನು ಹೊಂದಿರತಕ್ಕಂಥ ಜಿಲ್ಲೆಯಾಗಿದೆ ಸೊ ಕೆಳ ಕೊಟ್ಟಿರೋ ನಾಲ್ಕು ಆಪ್ಷನ್ಗಳಲ್ಲಿ ಸರಿಯಾದಂಥ ಉತ್ತರ ಮೈಸೂರು ಕರ್ನಾಟಕದ ಸುಪ್ರಸಿದ್ಧ ಅಗ್ರಹಾರಗಳು ಎಲ್ಲಿ ಕಂಡುಬರುತ್ತವೆ ಸೊ ನಾಗಾವಿ ಲಕ್ಕುಂಡಿ ಸಾಲೋಟಗಿ ಮತ್ತು ಹರಿಹರಪುರ ಆಪ್ಷನ್ ಒಂದು ಸರಿಯಾದಂಥ ಉತ್ತರ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದನೇ ಕೇಂದ್ರ ಮುಂಗಡ ಪತ್ರದಲ್ಲಿ ಆರೋಗ್ಯ ಸುರಕ್ಷಾ ವಲಯಕ್ಕೆ ನಿಗದಿಪಡಿಸ್ತಕ್ಕಂಥ ಹಣ ಅರವತ್ತೊಂಬತ್ತು ಸಾವಿರ ಕೋಟಿ ರೂಪಾಯಿಗಳು ಸೊ ಕೆಳ ಕೊಟ್ಟಿರತಕ್ಕಂಥದಲ್ಲಿ ಜಲಪಾತ ಹಾಗೂ ನದಿಗಳಲ್ಲಿ ಹೊಂದಾಣಿಕೆ ಇರೋದು ಯಾವುದು ಅಂತ ಕೇಳಿದ್ದಾರೆ ಬುದಗಾಗ್ ಮಹಾನದಿ ಇವು ಹೊಂದಾಣಿಕೆ ಆಗೋದಿಲ್ಲ ಇವು ಉಳಿದಂಥ ಮೂರು ಕೂಡ ಹೊಂದಾಣಿಕೆ ಆಗ್ತವೆ ಭದ್ರತೆಯನ್ನು ಹಲವಾರು ಬಾರಿ ಮಾರಬಲ್ಲ ಬಂಡವಾಳ ಮಾರುಕಟ್ಟೆಯನ್ನು ಏನೆಂದು ಕರೆಯುತ್ತಾರೆ ಅಥವಾ ಮಾರುಕಟ್ಟೆ ಯಾವುದು ಅಂತ ಮುಂದಿನ ಪ್ರಶ್ನೆ ಅದನ್ನ ದ್ವಿತೀಯ ಮಾರುಕಟ್ಟೆ ಅಂತ ಕರೀತಾರೆ ಸೊ ಮುಂದಿನ ಪ್ರಶ್ನೆ ಭಾರತದ ಯಾವ ಜೀವಗೋಳ ಮೀಸಲು ಪ್ರದೇಶ ಯುನೆಸ್ಕೋ ನಾಮಾಂಕಿತಗ್ವಾದ ಜೀವಗೋಳ ಮೀಸಲು ಪ್ರದೇಶ ವಿಶ್ವ ಜಾಲತಾಣದಲ್ಲಿ ಭಾರತದಿಂದ ಹನ್ನೊಂದನೇ ಜೀವಗೋಳ ಮೀಸಲು ಪ್ರದೇಶವಾಗಿ ಸೇರ್ಪಡೆಯಾಗಿದೆ ಆಪ್ಷನ್ ಒಂದು ಕಾಂಚನಚುಂಗ ಜೀವಗೋಳ ಮೀಸಲು ಪ್ರದೇಶ ನಲವತ್ತೆರಡನೇ ಪ್ರಶ್ನೆ ಸೊ ಈ ಒಂದು ನಾಲ್ಕು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ನಾಲ್ಕು ಹೇಳಿಕೆಗಳು ನಾಲ್ಕು ಆಪ್ಷನ್ಗಳನ್ನು ಕೊಟ್ಟಿದ್ದಾರೆ ಸೊ ನಲವತ್ತೆರಡನೇ ಪ್ರಶ್ನೆಗೆ ಡೈರೆಕ್ಟಾಗಿ ಉತ್ತರವನ್ನು ಮೊದಲು ನೋಡೋಣ ಆಪ್ಷನ್ ನಾಲ್ಕು ಮೇಲ್ಕಂಡ ನಾಲ್ಕು ಕೂಡ ಸರಿಯಾಗಿರ್ತವೆ ಆಂತ್ರಸೈಡ್ ಒಂದು ಗಡಸಾದಂಥ ಕಲ್ಲಿದ್ದಲಾಗಿದೆ ಅನ್ನು ಲೋಹೋದ್ಧಾರಕ್ಕಾಗಿ ಬಳಸುವ ಅತ್ಯಂತ ಜನಪ್ರಿಯ ಕಲ್ಲಿದ್ದಲು ಅಂತ ನಾವು ಪರಿಗಣಿಸ್ತೀವಿ ಅನ್ನು ಮೆದು ಕಲ್ಲಿದ್ದಲು ಅಂತ ಕೂಡ ಕರೀತಾರೆ ಕೋಕನ್ನು ಬಿಟೊಮಿನಸ್ನಿಂದ ಸ ತಯಾರು ಮಾಡ್ತಾರೆ ನಾಲ್ಕು ಕೂಡ ಸರಿ ಆಪ್ಷನ್ ನಾಲ್ಕು ಮೇ ಎಲ್ಲವೂ ಸರಿ ಸಿಂಧು ಕಣಿವೆ ನಗರಗಳು ಕೋಲಾರ ಮತ್ತು ಹಟ್ಟಿ ಚಿನ್ನದ ಗಣಿಗಳಿಂದ ಚಿನ್ನವನ್ನು ಪಡೆಯುತ್ತಿದ್ದವು ಎಂಬುದಾಗಿ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದಂಥವ್ರು ಯಾರು ಸೊ ನಲವತ್ತ ಮೂರನೇ ಪ್ರಶ್ನೆ ಆಪ್ಷನ್ ನಾಲ್ಕು ಬಿ ಆರ್ ಗೋಪಾಲ್ ಈ ಕೆಳಗಿನವುಗಳಲ್ಲಿ ಯಾವುದು ಭಾರತೀಯ ಸಂವಿಧಾನದ ವಿನೂತನ ಲಕ್ಷಣ ಅಂತ ಕರೆಯಲಾಗ್ತದೆ ನಲವತ್ನಾಲ್ಕನೇ ಪ್ರಶ್ನೆ ಸರಿಯಾದ ಉತ್ತರ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಮುಂದೆ ನಲವತ್ತೈದನೇ ಪ್ರಶ್ನೆ ವಿಶ್ವಸಂಸ್ಥೆ ಪ್ರಕಟಿಸಿದಂಥ ಒಂದು ವರದಿಗೆ ಸಂಬಂಧಪಟ್ಟಂತೆ ಈ ಒಂದು ಪ್ರಶ್ನೆ ಇರ್ತದೆ ನಲವತ್ತ ಐದನೇ ಪ್ರಶ್ನೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಾಲ್ಕು ಮೇಲುಗಡೆ ಕೊಟ್ಟಿರ್ತಕ್ಕಂಥ ಮೂರು ವರದಿಯನ್ನು ಆಧರಿಸಿಕೊಟ್ಟಿರತಕ್ಕಂಥ ಮೂರು ಅಂಶಗಳು ಕೂಡ ಸರಿಯಾಗಿವೆ ನಲವತ್ತಾರನೇ ಪ್ರಶ್ನೆ ಉದಾರೀಕೃತ ವಿನಿಮಯ ದರ ನಿರ್ವಹಣಾ ವ್ಯವಸ್ಥೆ ಎಲ್ ಇ ಆರ್ ಎಂ ಎಸ್ ಯಾವಾಗ ಸ್ಥಾಪನೆಯಾಯಿತು ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ ನಲವತ್ತಾರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಮಾರ್ಚ್ ಸಾವಿರದ ಒಂಬೈನೂರ ತೊಂಬತ್ತೆರಡರಂದು ಇದನ್ನು ಸ್ಥಾಪನೆ ಮಾಡಲಾಯಿತು ನಲವತ್ತೇಳನೇ ಪ್ರಶ್ನೆ ಗಂಗಾ ನದಿ ಜಲನಯನ ಪ್ರದೇಶಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಯನ್ನ ಕೇಳಿದ್ದಾರೆ ಸೊ ಈ ಒಂದು ಪ್ರಶ್ನೆಗೆ ಉತ್ತರವನ್ನು ನಾವು ನೋಡೋಣ ಸೊ ಪ್ರಶ್ನೆಯನ್ನು ಓದಕ್ಕೆ ಹೋಗೋದಿಲ್ಲ ನಾನು ನಲವತ್ತೇಳನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ ಮೂರು ಎರಡು ಸಾವಿರದ ಹದಿನಾರರ ರಾಷ್ಟ್ರೀಯ ಗಂಗಾ ನದಿ ಜಲನಯನ ಪ್ರಾಧಿಕಾರ ಜಲಶಕ್ತಿಯ ಕೇಂದ್ರ ಸಚಿವರು ಇದು ಸರಿಯಾದಂಥ ಆಯ್ಕೆ ಈ ಕೆಳಕಂಡ ವಿದ್ವಾಂಸರಲ್ಲಿ ಯಾರು ರಾಷ್ಟ್ರಕೂಟರನ್ನು ಕನ್ನಡದ ಮೂಲದವರೆಂದು ತಮ್ಮ ವಾದವನ್ನು ಮಂಡಿಸಿದ್ದಾರೆ ನಲವತ್ತೆಂಟನೇ ಪ್ರಶ್ನೆ ಸರಿಯಾದ ಉತ್ತರ ಕೆ ವಿ ಸುಬ್ರಹ್ಮಣ್ಯ ಅಯ್ಯರ್ ನಲವತ್ತೊಂಬತ್ತನೇ ಪ್ರಶ್ನೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಈ ಒಂದು ಎರಡು ಹೇಳಿಕೆಗಳಲ್ಲಿ ಸರಿಯಾದಂಥ ಹೇಳಿಕೆ ಯಾವುದು ಅಂತ ನಲವತ್ತೊಂಬತ್ತನೇ ಪ್ರಶ್ನೆಯಾಗಿದೆ ಸೊ ವಯಸ್ಸು ಮತ್ತು ಲಿಂಗಾಧರಿತ ಜನಸಂಖ್ಯಾ ರಚನೆ ವಿಶ್ಲೇಷಿಸಲ್ಪಟ್ಟಿದೆ ಎರಡನೇದು ಕಾರ್ಟೋಗ್ರಾಫಿಕ್ ಜನಸಂಖ್ಯಾ ರಚನೆಯು ಜನಸಂಖ್ಯಾ ಪಿರಿಮಿಡ್ಗಳನ್ನು ಪ್ರತಿನಿಧಿಸುತ್ತದೆ ಅಂತ ಕೊಟ್ಟಿದ್ದಾರೆ ಎರಡೂ ಸರಿ ಆಪ್ಷನ್ ಮೂರು ಎ ಮತ್ತು ಬಿ ಎರಡೂ ಸರಿ ಐವತ್ತನೇ ಪ್ರಶ್ನೆ ಐದರಾಲಿಯ ವಿರುದ್ಧ ಹೋರಾಡಿದಂಥ ಚಿತ್ರದುರ್ಗದ ನಾಯಕ ಐದನೇ ಮದಕರಿ ನಾಯಕ ಆಪ್ಷನ್ ನಾಲ್ಕು ಭಾರತೀಯ ಸಶಸ್ತ್ರ ದಳದಲ್ಲಿ ಲೆಫ್ಟಿನೆಂಟ್ ಜನರಲ್ ಪದವಿ ಪಡೆದಂತಹ ಭಾರತದ ಮೊದಲ ದಂಪತಿಗಳು ಯಾರು ಅಂತ ಕೇಳಿದ್ದಾರೆ ಮಾಧುರಿ ಕಾನಿಟ್ಕರ್ ಮತ್ತು ರಾಜೀವ್ ಕಾನಿಟ್ಕರ್ ಆಪ್ಷನ್ ನಾಲ್ಕು ಸರಿಯಾದ ಉತ್ತರ ಕೌಟುಂಬಿಕ ಹಿಂಸೆಯಿಂದ ಮಹಿಳೆಯ ರಕ್ಷಣೆಯು ಒಂದು ಯಾವ ಹಕ್ಕು ಅಂತ ಕೇಳಿದ್ದಾರೆ ಅದೊಂದು ಕಾನೂನುಬದ್ಧ ಹಕ್ಕು ಲೀಗಲ್ ರೈಟ್ ಸೊ ಐವತ್ಮೂರನೇ ಪ್ರಶ್ನೆ ನೋಡೋಣ ಕೆಳಗಿನ ರೈಲ್ವೆ ವಲಯ ಮತ್ತು ಕೇಂದ್ರ ಸ್ಥಾನಗಳನ್ನು ಕೊಟ್ಟಿದ್ದಾರೆ ಸರಿಯಾಗಿ ಹೊಂದಾಣಿಕೆ ಆಗದಿರೋದು ಯಾವುದು ಅಂತ ಕೇಳಿದ್ದಾರೆ ಆಗ್ನೇಯ ಮಧ್ಯ ರೈಲ್ವೆ ವಲಯ ರಾಯ್ಪುರ ಅಂತ ಕೊಟ್ಟಿದ್ದಾರೆ ಇತ್ತು ಒಂದು ಹೊಂದಾಣಿಕೆ ಆಗಲ್ಲ ಮೇಲಿನ ಮೂರು ಕೂಡ ಹೊಂದಾಣಿಕೆ ಆಗುತ್ತೆ ಐವತ್ತ್ ಮೂರನೇ ಪ್ರಶ್ನೆಗೆ ನಾಲ್ಕು ಆಪ್ಷನ್ ನಾಲ್ಕು ಸರಿಯಾದಂಥ ಉತ್ತರ ಎರಡು ಸಾವಿರದ ಹತ್ತೊಂಬತ್ತನೇ ಸಾಲಿನ ವಿಶ್ವ ಮಣ್ಣಿನ ದಿನದ ಧ್ಯೇಯವಾಕ್ಯ ಮಣ್ಣಿನ ಸವಕಳಿ ತಡೆಯಿರಿ ನಮ್ಮ ಭವಿಷ್ಯ ಕಾಪಾಡಿ ಅನ್ನೋದು ಆಪ್ಷನ್ ಒಂದು ಸರಿಯಾದ ಉತ್ತರ ಭಾರತೀಯ ಭದ್ರತೆ ಸೆಕ್ಯೂರಿಟಿಗಳು ಮತ್ತು ವಿನಿಮಯ ಮಂಡಳಿ ಸೆಬಿ ಇದು ಯಾವಾಗ ಸ್ವಾಯತ್ತತೆಯನ್ನು ಪಡ್ಕೊತುವು ಅಂತ ಕೇಳಿದ್ದಾರೆ ಸಾವಿರದ ಒಂಬೈನೂರ ತೊಂಬತ್ತ ಎರಡು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸೊ ಎರಡು ಸಾವಿರದ ಹದಿನಾರರಲ್ಲಿ ಪಶ್ಚಿಮ ಬಂಗಾಳ ವಿಧಾನಸಭೆಯಲ್ಲಿ ಪಶ್ಚಿಮ ಬಂಗಾಳಕ್ಕೆ ಬೆಂಗಾಲಿ ಇಂಗ್ಲಿಷ್ ಮತ್ತು ಹಿಂದಿ ಈ ಮೂರು ವಿವಿಧ ಭಾಷೆಗಳಲ್ಲಿ ಮೂರು ಹೊಸ ಹೆಸರುಗಳನ್ನು ಸೂಚಿಸುವಂತೆ ಪ್ರಸ್ತಾವನೆಯನ್ನು ಸಲ್ಲಿಸಿತ್ತು ಆದರೆ ಕೇಂದ್ರವು ಇದನ್ನು ತಿರಸ್ಕರಿಸಿತ್ತು ಎರಡು ಸಾವಿರದ ಹದಿನೆಂಟರ ವಿಧಾನಸಭೆಯು ಒಂದು ಹೊಸ ನಿರ್ಣಯವನ್ನು ಹೊರಡಿಸಿ ಈ ಮೂರು ಭಾಷೆಗಳಲ್ಲೂ ಬಳಸಬಹುದಾದ ಒಂದು ಹೆಸರನ್ನ ಸೂಚಿಸಿತ್ತು ಅದು ಯಾವುದು ಅಂತ ಕೇಳಿದ್ದಾರೆ ಸೊ ಆಪ್ಷನ್ ನಾಲ್ಕು ಬಾಂಗ್ಲಾ ಅನ್ನೋದು ಸರಿಯಾದ ಉತ್ತರ ಕೇಂದ್ರ ಲೋಕಸೇವಾ ಆಯೋಗಕ್ಕೆ ಸಂಬಂಧಪಟ್ಟಂತೆ ಕೆಳಗಿನ ಯಾವ ಹೇಳಿಕೆ ಸರಿಯಲ್ಲ ಅಂತಿದೆ ಸೊ ಆಪ್ಷನ್ ಒಂದು ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಎರಡು ಸಾವಿರದ ಹತ್ತೊಂಬತ್ತರ ನೂರ ಇಪ್ಪತ್ತ್ ಸಂವಿಧಾನದ ತಿದ್ದುಪಡಿ ಮಸೂದೆ ಬಂದ್ಬಿಟ್ಟು ಸರ್ಕಾರಿ ಉದ್ಯೋಗ ಮತ್ತು ಶಿಕ್ಷಣದಲ್ಲಿ ಆರ್ಥಿಕವಾಗಿ ದುರ್ಬಲರಾದಂಥ ಇವರಿಗೆ ಮೀಸಲಾತಿಯನ್ನು ಕಲ್ಪಿಸ್ಕೊಡೋದ್ರ ಬಗ್ಗೆ ತಿಳಿಸುತ್ತೆ ಅತಿ ಹೆಚ್ಚು ರಾಷ್ಟ್ರೀಯ ಉದ್ಯಾನವನಗಳನ್ನು ಹೊಂದಿರತಕ್ಕಂಥದ್ದು ಕೆಳ ಕೊಟ್ಟಿರೋ ನಾಲ್ಕು ಆಪ್ಷನ್ಗಳಲ್ಲಿ ಅಂಡಮಾನ್ ಮತ್ತು ನಿಕೋಬಾರ್ ಸೊ ಅರವತ್ತನೇ ಪ್ರಶ್ನೆಯನ್ನು ನಾವಿಲ್ಲಿ ನೋಡ್ತಿದ್ದೀವಿ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿಯಡಿ ಸಣ್ಣ ಮತ್ತು ಅಂಚಿನ ಕೃಷಿಕರಿಗೆ ಒದಗಿಸಲಾದಂತಹ ಹಣಕಾಸಿನ ಸೌಲಭ್ಯ ವಾರ್ಷಿಕವಾಗಿ ಆರು ಸಾವಿರ ರೂಪಾಯಿ ವಿಜಯನಗರ ಮತ್ತು ಬಹುಮನಿ ಸಾಮ್ರಾಜ್ಯದ ನಡುವಣ ಯುದ್ಧಗಳಿಗೆ ಮುಖ್ಯ ಕಾರಣ ಸ್ಥಳ ರಾಯಚೂರು ಆಪ್ಷನ್ ನಾಲ್ಕು ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆ ಎರಡು ಸಾವಿರದ ಇಪ್ಪತ್ತನೇ ವರ್ಷವನ್ನು ಇಂಟರ್ನ್ಯಾಷನಲ್ ಇಯರ್ ಆಫ್ ಪ್ಲಾಂಟ್ ಹೆಲ್ತ್ ಐವೈಪಿಎಚ್ ಅಂತ ಕರೆದಿದೆ ಆಪ್ಷನ್ ಒಂದು ಸರಿಯಾದ ಉತ್ತರ ಕೆಳಕಂಡ ದಕ್ಷಿಣ ಭಾರತದ ನದಿ ಕೆಳಗಿನ ಯಾವ ನದಿ ತನ್ನ ಉಪನದಿಯೊಂದಿಗೆ ಸರಿಯಾಗಿ ಹೊಂದಾಣಿಕೆ ಆಗೋದಿಲ್ಲ ಅಂತ ಕೊಟ್ಟಿದ್ದಾರೆ ಅರವತ್ತ ಮೂರನೇ ಪ್ರಶ್ನೆ ಪ್ರಶ್ನೆಗೆ ಸರಿಯಾದ ಉತ್ತರ ಗೋದಾವರಿ ವರ್ಣ ಇವೆರಡು ಕರೆಕ್ಟಾಗಿ ಹೊಂದಾಣಿಕೆ ಆಗೋದಿಲ್ಲ ಉಳಿದಂಥ ಮೂರು ಕೂಡ ಕರೆಕ್ಟಾಗಿ ಹೊಂದಾಣಿಕೆ ಆಗಿರುತ್ತೆ ಈ ಕೆಳಕಂಡ ಭಾರತ ಮತ್ತು ಯಾವ ಕೈಗಾರಿಕಾ ಪ್ರದೇಶವು ತನ್ನ ಕೈಗಾರಿಕಾ ಸ್ವರೂಪ ರಚನೆಯಲ್ಲಿ ಶೇಕಡವಾರು ಅತಿ ಹೆಚ್ಚು ಖನಿಜ ಆಧಾರಿತ ಕೈಗಾರಿಕೆಯನ್ನು ಹೊಂದಿದೆ ಸರ್ವತ್ತ ನಾಲ್ಕನೇ ಪ್ರಶ್ನೆ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಾಲ್ಕು ರಾಂಚಿ ರಾಂಚಿ ಚೈಬಾಸ್ ಪ್ರದೇಶ ಇತ್ತೀಚೆಗೆ ಉದ್ಘಾಟಿಸಲಾದ ಸಫರ್ ವ್ಯವಸ್ಥೆಗೆ ಸಂಬಂಧಪಟ್ಟಂತೆ ಮೂರು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಯಾವುದು ಸರಿ ಅಂತ ಕೇಳಿದ್ದಾರೆ ಇದು ಮುಂದಿನ ಪ್ರಶ್ನೆ ಅರವತ್ತ ಐದನೇ ಪ್ರಶ್ನೆಯಾಗಿದೆ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಮೂರು ಎ ಮತ್ತು ಬಿ ಅಂದರೆ ಇದು ಅತ್ಯಂತ ಮುಂದುವರಿದ ವಾಯುವಿನ ಗುಣಮಟ್ಟ ಮತ್ತು ಹವಾಮಾನ ಮುನ್ಸೂಚನಾ ವ್ಯವಸ್ಥೆ ಇದನ್ನು ಸ್ವದೇಶದಲ್ಲಿ ಪುಣೆಯ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟ್ರಾಪಿಕಲ್ ಮಿಟಿಯಾಲಜಿ ಸಂಸ್ಥೆ ಅವನ್ನು ಅಭಿವೃದ್ಧಿಪಡಿಸಿದೆ ಅಂತ ಕೇಳಿದ್ದಾರೆ ಇವೆರಡೂ ಸರಿ ಇದು ಸೂರ್ಯನ ಯು ವಿ ಸೂಚ್ಯಾಂಕವನ್ನು ಅಳೆಯುವುದಿಲ್ಲ ಅಂತ ಕೊಟ್ಟಿದಾರಲ್ಲ ಇದು ತಪ್ಪು ಉಳಿದಂಥ ಎರಡೂ ಕೂಡ ಸರಿ ಹಾಗಾಗಿ ಆಪ್ಷನ್ ಮೂರು ಎ ಮತ್ತು ಬಿ ಅರವತ್ತಾರನೇ ಪ್ರಶ್ನೆ ನೋಡೋಣ ಎರಡು ದೇಶಗಳ ನಡುವಣ ವ್ಯಾಪಾರ ಉಪಯುಕ್ತವಾಗಬೇಕಾದರೆ ಸರಕುಗಳ ವೆಚ್ಚ ಅನುಪಾತಗಳು ಏನಾಗಿರಬೇಕು ಅಂತ ಕೇಳಿದ್ದಾರೆ ಸೊ ತಗ್ಗುತ್ತಿರಬೇಕು ಆಪ್ಷನ್ ಒಂದು ಪ್ರತಿಭಾವಂತ ಮಕ್ಕಳನ್ನು ಗುರುತಿಸಿ ಅವರ ಕೌಶಲ್ಯ ಮತ್ತು ಜ್ಞಾನಾಭಿವೃದ್ಧಿಯನ್ನು ಉತ್ತೇಜಿಸುವ ಸಲುವಾಗಿ ಪ್ರಧಾನಮಂತ್ರಿ ವಿನೂತನ ಕಲಿಕಾ ಕಾರ್ಯಕ್ರಮವನ್ನು ಇಸ್ರೋದಿಂದ ಚಾಲನೆ ಮಾಡಲ್ಪಟ್ಟರು ಇದರ ಹೆಸರೇನು ಅಂತ ಕೇಳಿದ್ದಾರೆ ಆಪ್ಷನ್ ನಾಲ್ಕು ಧ್ರುವ್ ಅಂತ ಇದರ ಹೆಸರು ಇದನ್ನು ಕರೆಂಟ್ ಅಫೇರ್ಸ್ಗಳಲ್ಲಿ ನಾನು ಕವರ್ ಮಾಡಿದ್ದೀನಿ ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸರಿ ಅಂತ ಕೊಟ್ಟಿದ್ದಾರೆ ಅರವತ್ತ ಎಂಟನೇ ಪ್ರಶ್ನೆ ಸೊ ಹೇಳಿಕೆಗಳನ್ನು ನೀವು ಇಲ್ಲಿ ನೋಡ್ಕೋಬೋದು ಯಾವುದು ಸರಿ ಅಂತ ಕೇಳಿದ್ದಾರೆ ಸೊ ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ ಎರಡು ಎ ಮತ್ತು ಬಿ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತರ ಅವಧಿಯಲ್ಲಿ ಒಬ್ಬ ಮಹಿಳಾ ಗಗನಯಾತ್ರಿ ಕ್ರಿಸ್ಟಿನಾ ಕಾಚ್ ಮುನ್ನೂರೈವತ್ತೆಂಟು ದಿನಗಳನ್ನು ಅಂತರಿಕ್ಷದಲ್ಲಿ ಕಳೆದು ದಾಖಲೆಯನ್ನು ಮಾಡಿದ್ದರು ಅವರೊಂದಿಗೆ ಲ್ಯೂಕಾ ಪರ್ಮಿಟಾಡೊ ಮತ್ತು ಅಲೆಕ್ಸಾಂಡರ್ ಸ್ಲೋತೊತು ಇವರಿಬ್ಬರು ಗಗನಯಾತ್ರಿಗಳು ಇದ್ದರು ಅಂತ ಎರಡು ಹೇಳಿಕೆಗಳು ಇವೆರಡೂ ಕೂಡ ಸರಿಯಾಗಿದೆ ಅರವತ್ತೆಂಟನೇ ಪ್ರಶ್ನೆಗೆ ಸರಿಯಾದ ಉತ್ತರ ಎ ಮತ್ತು ಬಿ ಅರವತ್ತೊಂಬತ್ತನೇ ಪ್ರಶ್ನೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ಸಂಬಂಧಪಟ್ಟಂತೆ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ ಅಂತ ಕೇಳಿದ್ದಾರೆ ಸೊ ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ ಮೂರು ಎ ಮತ್ತು ಸಿ ಎ ಹೇಳಿಕೆ ಮತ್ತು ಸಿ ಹೇಳಿಕೆ ಎರಡು ಕೂಡ ಸರಿಯಾಗಿವೆ ಎಪ್ಪತ್ತನೇ ಪ್ರಶ್ನೆ ಎರಡು ಸಾವಿರದ ಹತ್ತೊಂಬತ್ತರ ಜನವರಿಯಲ್ಲಿ ಪ್ರಥಮವಾಗಿ ಚಂದ್ರನ ದೂರದ ಮತ್ತೊಂದು ಬದಿಯ ಮೇಲಿಳಿದ ಚೀನಿಯರ ಬಾಹ್ಯಾಕಾಶ ನೌಕೆ ಹೆಸರು ಲಿಯಾಂಗಿ ಆಪ್ಷನ್ ನಾಲ್ಕು ಈ ಕೆಳಕಂಡ ಎರಡು ಸಾವಿರದ ಹತ್ತೊಂಬತ್ತನೇ ಸಾಲಿನಲ್ಲಿ ಭಾರತ ರತ್ನ ಪ್ರಶಸ್ತಿಯನ್ನು ಪಡದೆ ಪಡೆದುಕೊಳ್ಳದೆ ಇರುವವರು ಯಾರು ಸಿಕ್ಕಿದೆ ಅಂದರೆ ಪ್ರಣಬ್ ಅವ್ರಿಗೆ ಭೂಪೇನ್ ಹಜಾರಿಕಾ ಅವ್ರಿಗೆ ನಾನಾದಜಿ ದೇಶಮುಖರು ಸಿಕ್ಕಿದೆ ಅಟಲ್ ಬಿಹಾರಿ ವಾಜಪೇಯಿ ಅವ್ರಿಗೆ ಸಿಕ್ಕಿಲ್ಲ ಸೊ ಇಲ್ಲಿ ಕೇಳಿರೋದು ಅದೇ ಯಾರಿಗೆ ಸಿಕ್ಕಿಲ್ಲ ಅಂತ ಕೇಳಿರೋದ್ರಿಂದ ಆಪ್ಷನ್ ಮೂರು ಅಟಲ್ ಬಿಹಾರಿ ವಾಜಪೇಯಿ ಅವ್ರಿಗೆ ಸಿಕ್ಕಿರೋದಿಲ್ಲ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತನೇ ವಿತ್ತೀಯ ವರ್ಷದಲ್ಲಿ ದೇಶದ ಒಟ್ಟು ತೈಲ ಅಗತ್ಯತೆಗಳಲ್ಲಿ ಐದನೇ ಒಂದು ಭಾಗಕ್ಕಿಂತ ಹೆಚ್ಚು ತೈಲವನ್ನು ಯಾವ ದೇಶ ನಮಗೆ ಪೂರೈಸಿದೆ ಅಂತ ಮುಂದಿನ ಪ್ರಶ್ನೆ ಇರಾಕ್ ಅನ್ನೋದು ಸರಿಯಾದಂಥ ಉತ್ತರ ಈ ಕೆಳಗಿನವುಗಳಲ್ಲಿ ಯಾರು ಪ್ರೊಟೆಸ್ಟರ್ಸ್ ಪಂಗಡಕ್ಕೆ ಸೇರಿದವರು ಅಂತ ಕೇಳಿದ್ದಾರೆ ಬ್ರಿಟಿಷರು ಮತ್ತು ಡಚ್ಚರು ಪ್ರತಿ ವರ್ಷ ವಿಶ್ವ ನಿಸರ್ಗ ಸಂರಕ್ಷಣಾ ದಿನವನ್ನು ಇಪ್ಪತ್ತೆಂಟು ಜುಲೈರಂದು ವರ್ಷ ನಾವು ಆಚರಿಸ್ತೀವಿ ದಕ್ಷ ವಿದೇಶಿ ವಿನಿಮಯ ದರ ಮಾರುಕಟ್ಟೆಯಲ್ಲಿ ಗೃಹ ವಿದೇಶಿ ಗೃಹ ದೇಶೀಯ ಹಣ ಪೂರೈಕೆ ಬೆಳವಣಿಗೆಯಲ್ಲಿ ಆಗುವ ಅನಿರೀಕ್ಷಿತ ಹೆಚ್ಚಳವು ಯಾವುದಕ್ಕೆ ದಾರಿಯಾಗುತ್ತೆ ಅಂತ ಎಪ್ಪತ್ತ ಐದನೇ ಪ್ರಶ್ನೆ ಹೇಳ್ತಾ ಇದೆ ಸೊ ಇಲ್ಲಿ ಕೊಟ್ಟರು ಯಾವುದು ಕೂಡ ಆಗೋದಿಲ್ಲ ಮೇಲಿನ ಯಾವುದೂ ಅಲ್ಲ ಅನ್ನೋದು ಸರಿಯಾದಂಥ ಉತ್ತರ ಮೂಲಭೂತ ಹಕ್ಕುಗಳ ಸಿದ್ಧಾಂತವನ್ನು ಮುನ್ನೂರ ಅರವತ್ತೆಂಟನೇ ಕಾಲಮಿನ ಕಾಲಮಿನಡಿ ತಿದ್ದುಪಡಿ ಮಾಡಲಾಗದು ಎಂದು ಸರ್ವೋಚ್ಚ ನ್ಯಾಯಾಲಯ ಪ್ರತಿಪಾದಿಸಿದ್ದು ಕೆಳಗಿನ ಯಾವ ಒಂದು ಮೊಕದ್ದಮೆಯಲ್ಲಿ ಅಂತ ಸೊ ಪಂಜಾಬ್ ರಾಜ್ಯ ವರ್ಸಸ್ ಗೋಲಕನಾಥ ಪ್ರಕರಣದಲ್ಲಿ ಈ ಮೇಲಿನ ಈ ಮೇಲಿನಂತೆ ಸುಪ್ರೀಂ ಕೋರ್ಟ್ ತಿಳಿಸಿತ್ತು ಮೇಕ್ ಇನ್ ಇಂಡಿಯಾ ಅಭಿಯಾನದಡಿ ಲಘು ಯುದ್ಧ ಹೆಲಿಕಾಪ್ಟರನ್ನು ಭಾರತ ಈ ಕೆಳಗಂಡ ಯಾವ ಸ್ಥಳದಲ್ಲಿ ತಯಾರು ಮಾಡಲಾಗುತ್ತಿದೆ ಸೊ ಪ್ರಶ್ನೆಗೆ ಸರಿಯಾದ ಉತ್ತರ ಬೆಂಗಳೂರು ಆಪ್ಷನ್ ನಾಲ್ಕು ಡ್ಯಾಶ್ ಹೊರಹೊಮ್ಮುವಿಕೆ ಮತ್ತು ಮುಳುಗಡೆ ಎರಡು ಲಕ್ಷಣಗಳನ್ನು ಪ್ರತಿನಿಧಿಸುತ್ತದೆ ಅಂತ ಕೇಳಿದ್ದಾರೆ ಸಂಯುಕ್ತ ಸಮುದ್ರ ತೀರಗಳು ಆಪ್ಷನ್ ಒಂದು ಸೊ ಮುಂದೆ ಎಪ್ಪತ್ತ ಒಂಬತ್ತನೇ ಪ್ರಶ್ನೆಗೆ ಹೋಗೋಣ ನಾವು ಸಾವಿರದ ಏಳ್ನೂರ ಅರವತ್ತೈದರಲ್ಲಿ ಅಲಹಾಬಾದ್ ಒಪ್ಪಂದದಿಂದ ಈಸ್ಟ್ ಇಂಡಿಯಾ ಕಂಪನಿ ಪಡೆದುಕೊಂಡದ್ದು ಏನೇನು ಅಂತ ಕೇಳಿದ್ದಾರೆ ಸೊ ಎಪ್ಪತ್ತೊಂಬತ್ತನೇ ಪ್ರಶ್ನೆಗೆ ಬಂಗಾಳ ಬಿಹಾರ ಒರಿಸ್ಸಾ ಇವ ಇದರ ದಿವಾನಿ ಹಕ್ಕುಗಳನ್ನು ಅಲಹಾಬಾದ್ ಒಪ್ಪಂದದಿಂದ ಈಸ್ಟ್ ಇಂಡಿಯಾ ಕಂಪನಿ ಪಡೆದುಕೊಂಡಿತ್ತು ಡ್ಯಾಶ್ರಂದು ಯುನೈಟೆಡ್ ಕಿಂಗ್ಡಮ್ ಯುರೋಪಿಯನ್ ಒಕ್ಕೂಟವನ್ನು ತೊರೆಯಿತು ಮತ್ತು ಹನ್ನೊಂದನೇ ತಿಂಗಳ ಸಂಕ್ರಮಣ ಅವಧಿಯನ್ನು ಪ್ರವೇಶ ಮಾಡಿತು ಅಂತ ಎಂಬತ್ತನೇ ಪ್ರಶ್ನೆಯಾಗಿದೆ ಸೊ ಈ ಒಂದು ಪ್ರಶ್ನೆಗೆ ಸೊ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಾಲ್ಕು ಮೂವತ್ತೊಂದನೇ ಜನವರಿ ಎರಡು ಸಾವಿರದ ಇಪ್ಪತ್ತು ಭಾರತ ರಾಷ್ಟ್ರಪತಿಗಳಿಂದ ಜಿಎಸ್ಟಿ ಪರಿಷತ್ತು ರಚನೆಗಾಗಿ ಸಂವಿಧಾನಕ್ಕೆ ಅವಕಾಶವನ್ನು ಈ ಕೆಳಗಿನ ಯಾವ ಅನುಚ್ಛೇದ ನೀಡುತ್ತದೆ ಎಂಬತ್ತ ಒಂದನೇ ಪ್ರಶ್ನೆ ಸರಿಯಾದ ಉತ್ತರ ಆರ್ಟಿಕಲ್ ಅನುಚ್ಛೇದ ಇನ್ನೂರ ಎಪ್ಪತ್ತೊಂಬತ್ತು ಎ ಅಂತರ್ವಲಯ ಮಣ್ಣುಗಳು ಯಾವುವು ಡ್ಯಾಶ್ ಅಂತ ಕೇಳಿದ್ದಾರೆ ಅಂತರ್ವಲಯ ಮಣ್ಣುಗಳು ಯಾವುವು ಎಂಬತ್ತ ಎರಡನೇ ಪ್ರಶ್ನೆ ಸರಿಯಾದ ಉತ್ತರ ಬಾಕ್ಸಾಯಿಲ್ ಇದನ್ನು ಅಂತರ್ವಲಯ ಮಣ್ಣು ಅಂತ ಕರೀತಾರೆ ಆಪ್ಷನ್ ಒಂದು ಎ ಮಾತ್ರ ಸರಿಯಾದ ಉತ್ತರ ಎರಡು ಸಾವಿರದ ಹತ್ತೊಂಬತ್ತರ ಜುಲೈನಲ್ಲಿ ಮುಖ್ಯ ಹಣಕಾಸು ಅಧಿಕಾರಿ ಮತ್ತು ವಿಶ್ವ ಬ್ಯಾಂಕ್ನ ಗುಂಪಿನ ಮ್ಯಾನೇಜರ್ ಡೈರೆಕ್ಟರ್ ಆಗಿ ನೇಮಕಗೊಂಡಂಥ ಭಾರತೀಯ ಮಹಿಳಾ ಅರ್ಥಶಾಸ್ತ್ರಜ್ಞರು ಆಪ್ಷನ್ ಒಂದು ಅಂಶುಲಾ ಕಾಂತ್ ಎಂಬತ್ನಾಲ್ಕು ಕಾಫಿ ಬೆಳೆಯು ಡ್ಯಾಶ್ ಅವಧಿಯಲ್ಲಿ ಪ್ರೋತ್ಸಾಹಿಸಲ್ಪಡುತ್ತದೆ ಈ ಕೆಳಗಿನ ಯಾರ ಅವಧಿಯಲ್ಲಿ ಹೆಚ್ಚು ಪ್ರೋತ್ಸಾಹಿಸಲ್ಪಡುತ್ತದೆ ಅಂತ ಪ್ರಶ್ನೆ ಹೈದರ್ ಮತ್ತು ಟಿಪ್ಪು ನಡುವೆ ಸ್ವಲ್ಪ ಕನ್ಫ್ಯೂಷನ್ ಇದೆ ಇದರ ಉತ್ತರವನ್ನು ಕಾಮೆಂಟ್ ಸೆಕ್ಷನಲ್ಲಿ ನಾನು ಆಮೇಲೆ ಆಡ್ ಮಾಡಿರ್ತೀನಿ ನೋಡ್ಕೊಂಡಿರಿ ವಿಶ್ವ ಸಂಸ್ಥೆಯ ಹವಾಮಾನ ಬದಲಾವಣೆ ಸಮ್ಮೇಳನ ಭಾರತ ಯಾವ ಸಮ್ಮೇಳನದಲ್ಲಿ ಭಾರತ ಯಾವ ದೇಶ ಜೊತೆ ಜಂಟಿಯಾಗಿ ಅಂತಾರಾಷ್ಟ್ರೀಯ ಸೌರ ಒಕ್ಕೂಟವನ್ನು ಪ್ರಾರಂಭಿಸಿತು ಅಂತ ಪ್ರಶ್ನೆ ಸೊ ಎಂಬತ್ತ ಐದನೇ ಪ್ರಶ್ನೆಗೆ ಸರಿಯಾದ ಉತ್ತರ ಫ್ರಾನ್ಸ್ ಮುಂದಿನ ಪ್ರಶ್ನೆ ಯುನೆಸ್ಕೋ ಎರಡು ಸಾವಿರದ ಇಪ್ಪತ್ತರ ವಿಶ್ವ ಕ್ಯಾಪಿಟಲ್ ಆಫ್ ಆರ್ಕಿಟೆಕ್ಚರ್ನ ಆರ್ಕಿಟೆಕ್ಚರ್ ಯಾವುದು ಅಂತ ಉತ್ತರಿಸಿ ಅಂತ ಕೇಳಿದ್ದಾರೆ ಎಂಬತ್ತ ಆರನೇ ಪ್ರಶ್ನೆ ಸರಿಯಾದ ಉತ್ತರ ರಿಯೋ ಡಿ ಜನೈರು ಮಂತ್ರಿ ಪ್ರಧಾನಮಂತ್ರಿಗಳು ಸೇರಿದಂತೆ ಸಚಿವರು ಒಟ್ಟು ಸಂಖ್ಯೆಯ ಲೋಕಸಭೆಯಲ್ಲಿರುವ ಸದಸ್ಯರ ಒಟ್ಟು ಸಂಖ್ಯೆಯ ಶೇಕಡ ಹದಿನೈದಕ್ಕಿಂತ ಹೆಚ್ಚಿರಬಾರದು ಈ ಹೇಳಿಕೆಗೆ ಸಂಬಂಧಪಟ್ಟಂತೆ ಸರಿಯಾದ ಉತ್ತರವನ್ನು ತಿಳಿಸಿ ಅಂತ ಕೇಳಿದ್ದಾರೆ ಸೊ ಎಂಬತ್ತ ಏಳನೇ ಪ್ರಶ್ನೆ ಇದು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಒಂದು ಎಂಬತ್ತೆಂಟು ಇಂಡಿಯನ್ ಎಂ ಸಿ ಮ್ಯಾಸಿವ್ ಓಪನ್ ಆನ್ಲೈನ್ ಕೋರ್ಸ್ ಈ ಉಪಕ್ರಮ ಡ್ಯಾಶ್ ಎಂದು ಗುರುತಿಸಲ್ಪಡುತ್ತದೆ ಅಂತ ಕೇಳಿದರೆ ಆಪ್ಷನ್ ಒಂದು ನಾಲ್ಕು ಆಪ್ಷನ್ ನಾಲ್ಕು ಸ್ವಯಂ ಸಂಸತ್ತಿನ ಸದಸ್ಯರುಗಳ ಹಕ್ಕುಗಳನ್ನು ಹಾಗೂ ವಿಶೇಷ ವಿನಾಯಿತಿಗಳನ್ನು ಉಲ್ಲಂಘಿಸುವುದು ಮತ್ತು ಅವರಿಗೆ ಅಗೌರವವನ್ನು ಸಲ್ಲಿಸುವುದು ಸಂಸತ್ತಿನ ಅಧಿನಿಯಮದ ಮೇರೆಗೆ ಶಿಕ್ಷಾರ್ಹವಾಗಿದೆ ಈ ಪ್ರಕರಣದಲ್ಲಿ ಯಾವ ಪ್ರಸ್ತಾಪವನ್ನು ಮಂಡಿಸಿದೆ ಹಾಗೂ ಯಾವ ನಿಯಮದ ಮೇರೆಗೆ ಮಂಡಿಸಿದೆ ಅಂತ ಎಂಬತ್ತ ಒಂಬತ್ತನೇ ಪ್ರಶ್ನೆ ಸೊ ಆಪ್ಷನ್ ಎರಡು ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಚೋಳರ ಕಂಚಿನ ಮೂರ್ತಿಗಳು ಉತ್ಕೃಷ್ಟ ಕೌಶಲ್ಯಕ್ಕೆ ಹೆಸರಾಗಿವೆ ಈ ಲೋಹದ ಮೂರ್ತಿಗಳನ್ನು ಎಷ್ಟು ಲೋಹಗಳ ಮಿಶ್ರ ಲೋಹಗಳ ಮಿಶ್ರಣದಿಂದ ತಯಾರು ಮಾಡ್ತೀವಿ ಅಂತ ತೊಂಬತ್ತನೇ ಪ್ರಶ್ನೆ ಆಗಿದೆ ಸೊ ಆಪ್ಷನ್ ನಾಲ್ಕು ಐದು ಲೋಹಗಳ ಮಿಶ್ರಣದಿಂದ ಇದನ್ನು ತಯಾರು ಮಾಡ್ತೇವೆ ಒನ್ ಬೆಲ್ಟ್ ಒನ್ ರೋಡ್ ಈ ಒಂದು ಇದ್ರ ಬಗ್ಗೆ ಪ್ರಶ್ನೆಯನ್ನ ಕೇಳಿದರೆ ತೊಂಬತ್ತೊಂದು ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಮೂರು ಇದನ್ನ ನೀವು ಓದ್ಕೋಬಹುದು ಇನ್ನು ತೊಂಬತ್ನಾಲ್ಕನೇ ಪ್ರಶ್ನೆ ಹೋಗೋಣ ತೊಂಬತ್ತ ತೊಂಬತ್ತ ಎರಡನೇ ಪ್ರಶ್ನೆ ಲಡಾಖ್ನ ಯಾವ ಹೆಪ್ಪುಗಟ್ಟಿದ ನದಿಯು ಮೂಲತಃ ಚಾದರ್ ಟ್ರೆಕ್ ಆಗಿ ಪ್ರತಿ ವರ್ಷ ಸಾಹಸಿ ಪ್ರವಾಸಿಗರನ್ನ ಆಕರ್ಷಣೆ ಮಾಡ್ತದೆ ಸೊ ಆಪ್ಷನ್ ಮೂರು ಜಾನ್ಸ್ ಕಾರ್ ನದಿ ವೈಟ್ ಹೆಲ್ಮೆಟ್ ಅಂದ್ರೆ ಏನು ಅಂತ ಮುಂದಿನ ಪ್ರಶ್ನೆ ಸಿರಿಯನ್ ವಾಯುದಾಳಿಯಲ್ಲಿ ಗಾಯಗೊಂಡವರನ್ನ ಉಳಿಸೋದಕ್ಕೆ ಸಿರಿಯಾ ಸಿವಿಲ್ ಡಿಫೆನ್ಸ್ ರಚನೆ ಮಾಡಿದಂತ ಒಂದು ಸ್ವಯಂ ಸೇವಕರ ಸಂಘಟನೆ ವೈಟ್ ಹೆಲ್ಮೆಟ್ ತೊಂಬತ್ನಾಲ್ಕು ಭಾರತ ಸಂವಿಧಾನದ ಅನುಚ್ಛೇದ ಮುನ್ನೂರ ಇನ್ನೂರ ಮೂವತ್ತಾರು ಎ ಅನುಸಾರವಾಗಿ ಜಿಲ್ಲಾ ನ್ಯಾಯಾಧೀಶ ಎಂಬ ಪದಾವಳಿ ಏನನ್ನ ಒಳಗೊಂಡಿರುತ್ತದೆ ಅಂತ ತೊಂಬತ್ನಾಲ್ಕನೇ ಪ್ರಶ್ನೆ ಆಪ್ಷನ್ ನಾಲ್ಕು ಇದಕ್ಕೆ ಮೇಲ್ಗಡೆ ಇರತಕ್ಕಂಥ ನಾಲ್ಕು ಕೂಡ ಸರಿ ಒಂದು ಎ ಬಿ ಸಿ ಡಿ ನಾಲ್ಕು ಕೂಡ ಸರಿ ಮೇಲಿನ ಎಲ್ಲವೂ ಏಷ್ಯಾದಲ್ಲಿ ಮೊದಲ ಬ್ಲೂ ಬಾಗ್ ಮಾನ್ಯತೆ ಪಡೆದಂತ ಸಮುದ್ರದ ತೀರ ಯಾವುದು ಅಂದ್ರೆ ಚಂದ್ರಭಾಗ ಸಮುದ್ರ ತೀರ ಒಂದು ಸಮುದಾಯದಲ್ಲಿನ ಬಡತನ ವ್ಯಾಪ್ತಿ ಮೇಲೆ ಒಟ್ಟು ತೀರ್ಮಾನಕ್ಕೆ ಬರಲು ಜೀವನದ ಗುಣಮಟ್ಟದಲ್ಲಿರೋ ಅಭಾವದ ವೈಶಿಷ್ಟ್ಯದೊಂದಿಗೆ ಸೂಚ್ಯಂಕವನ್ನು ಮಾನವ ಬಡತನ ಸೂಚ್ಯಂಕ ಅಂತ ಕರೀತಾರೆ ಸೊ ಲೇಖಕರು ಮತ್ತು ಪುಸ್ತಕಗಳ ಒಂದು ಪಟ್ಟಿಯನ್ನು ತೊಂಬತ್ತೇಳನೇ ಪ್ರಶ್ನೆಯಲ್ಲಿ ಕೊಟ್ಟಿದ್ದಾರೆ ಆಪ್ಷನ್ ಒಂದು ಇದಕ್ಕೆ ಸರಿಯಾದಂಥ ಉತ್ತರ ತೊಂಬತ್ತೆಂಟು ಅಖಿಲ ಕರ್ನಾಟಕ ಸತ್ಯಾಗ್ರಹ ದಿನವನ್ನು ನಾವು ಎಂದು ಆಚರಿಸ್ತೀವಿ ಅಂತ ಕೊಟ್ಟಿದ್ದಾರೆ ಜನ್ವರಿ ಹನ್ನೆರಡು ಅಂತಾರಾಷ್ಟ್ರೀಯ ವ್ಯಾಪಾರಗಳಲ್ಲಿ ಆಗಿರುವ ಬಳಕೆಯಾಗುವ ಸಂದಾಯ ಪಾವತಿ ವಿಧದ ಅಂತಾರಾಷ್ಟ್ರೀಯ ಮಾರಾಟವಾಗ ರಫ್ತು ಉತ್ತಮ ಉತ್ಪನ್ನಗಳಿಗೆ ಖಾತ್ರಿಯಾದದ್ದು ಏನು ಅಂತ ಕೇಳಿದ್ದಾರೆ ಲೆಟರ್ ಆಫ್ ಕ್ರೆಡಿಟ್ ಆಪ್ಷನ್ ನಾಲ್ಕು ಇತ್ತೀಚಿನ ವರ್ಷಗಳಲ್ಲಿ ಆಂಧ್ರ ಪ್ರದೇಶದ ಕೃಷ್ಣಾ ನದಿ ಗೋದಾವರಿ ನದಿಗಳ ಮುಖಜ ಭೂಮಿಯಲ್ಲಿ ಯಾವ ಪ್ರದೇಶಗಳಲ್ಲಿ ಕಚ್ಚಾ ತೈಲ ಉತ್ಪಾದನೆಯನ್ನು ಯೋಜಿಸಲಾಗಿದೆ ಈ ಪ್ರಾಂತ್ಯದ ಶಿಲಾಸ್ಥಾನವನ್ನು ಡ್ಯಾಶ್ ಅಂತ ಕರೀತಾರೆ ಅಂತ ನೂರನೇ ಪ್ರಶ್ನೆ ಸೊ ರವ್ವ ರಚನೆ ಆಪ್ಷನ್ ಮೂರು ಇದಿಷ್ಟು ಈ ಒಂದು ಪ್ರಶ್ನೆ ಪತ್ರಿಕೆಯ ಕೀ ಉತ್ತರಗಳಾಗಿದೆ ನಿಮ್ಗೆ ಯಾವುದಾದ್ರೂ ತಪ್ಪಾದಂಥ ಉತ್ತರಗಳಿದೆ ಅಂತ ಅನಿಸಿದ್ರೆ ಆ ಒಂದು ಪ್ರಶ್ನೆ ಮತ್ತು ಸೂಕ್ತವಾದ ಉತ್ತರವನ್ನು ಕಾಮೆಂಟ್ ಮಾಡಿ ಜೊತೆಗೆ ಸೋರ್ಸ್ ಇದ್ದರೆ ಸೋರ್ಸನ್ನು ಕೂಡ ಆ್ಯಡ್ ಮಾಡಿ ನಾನು ವಿಡಿಯೋದ ಕಾಮೆಂಟ್ ಸೆಕ್ಷನಲ್ಲಿ ಮತ್ತು ಡಿಸ್ಕ್ರಿಪ್ಷನಲ್ಲಿ ಅದನ್ನು ಸೇರಿಸ್ತೇನೆ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪಿ ಡಿ ಎಫ್ ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಹೋಗಿ ಚೆಕ್ ಮಾಡಿ